ಮಾನವನು ಸೃಷ್ಟಿಯ ಕಿರೀಟ ಎಂಬುದನ್ನು ಕೇಳಿರುವೆವು. ಆದರೆ ಕಿರೀಟವೆಂಬುದರ ಮಹತ್ವವನ್ನು ನಾವು ತಿಳಿಯದಾಗಿದ್ದೇವೆ. ಕಿರೀಟವೆಂಬುದು ಶ್ರೇಷ್ಠ, ಒಡೆಯ ಎಂಬುದನ್ನು ಅರ್ಥೈಸುತ್ತದೆ. ಅಂದರೆ ಮಾನವನು ಸೃಷ್ಟಿಯ ಒಡೆಯ, ಸೃಷ್ಟಿಗೆ ಶ್ರೇಷ್ಠ ಎಂದು ಇದರ ಅರ್ಥ. ವಿಪರ್ಯಾಸವೆಂದರೆ ನಮ್ಮೆಲ್ಲರ ಇಂದಿನ ಬದುಕು ಇದಕ್ಕೆ ಅಪವಾದದಂತಿದೆ. ನಾವು ಹಕ್ಕಿಗಳಂತೆ ಹಾರಲು, ಮೀನಿನಂತೆ ಈಜಲು ಕಲಿತವಾದರೂ ಅವುಗಳಂತೆ ಸಹಜವಾಗಿ ಬದುಕಲು ಕಲಿಯಲಿಲ್ಲ. ಪಶು ಪಕ್ಷಿಗಳಿಗಿರುವ ಮುಕ್ತ ಹಾಗೂ ನಿಶ್ಚಿಂತ ಮನಸ್ಸು ನಮಗಿಲ್ಲ. ಇನ್ನು ಪ್ರಕೃತಿದತ್ತ ಬದುಕೋ ಅದು ಬಹು ದೂರ ದೂರ ದೂರ. ಆಸೆ, ಆಮಿಷ, ರೋಷ, ಹರುಷ, ತಾಪ, ತೃಪ್ತಿಗಳೆಂಬ ಜಾಲದಲ್ಲಿ ಸಿಲುಕಿ ನಾವು ನಮ್ಮತನವನ್ನೇ, ಅಂದರೆ ಸ್ವಸ್ವರೂಪ ಜ್ಞಾನವನ್ನೇ ಮರೆತ ಅರೆ ಮರುಳರಾಗಿದ್ದೇವೆ. ಸೃಷ್ಟಿಯ ಆದಿಯಲ್ಲಿ ಶುದ್ಧ ಬ್ರಹ್ಮರಾಗಿ ಪರಮಾತ್ಮ ಸ್ವರೂಪಿಗಳಾಗಿ ನಮ್ಮ ಮೂಲಮನೆ ಆದಿಗರ್ಭದಲ್ಲಿ ಚಿದಾನಂದ ಸ್ವರೂಪಿಗಳಾಗಿದ್ದ ನಾವು ಕಾಲಗರ್ಭದಲ್ಲಿ ಪರ್ಯಾವಸಾನಗೊಳ್ಳುತ್ತಾ ಈ ಮಾನವ ಜನ್ಮಕ್ಕೆ ಬಂದು ತಲುಪಿದ್ದೇವೆ. ಅಂದರೆ ಡಾರ್ವಿನ್ನನ ವಿಕಾಸವಾದವು ಅಭಿವ್ಯಕ್ತಿಸುವಂತೆ ಅಮೀಬಾದಿಂದ ಹಿಡಿದು 84 ಲಕ್ಷ ಯೋನಿಗಳಲ್ಲಿ ಹಾಯ್ದು ಮಾನವ ಜನ್ಮಕ್ಕೆ ಬಂದು ತಲುಪಿದ್ದೇವೆ. ಆ 84 ಲಕ್ಷ ಜನ್ಮದ ಗುಣಾನುಭವಗಳ ಸಂಗಮ ನಾವು. ನಾವು ನೀವೆಲ್ಲ ಗಮನಿಸಿರ್ತೀವಿ, ಯಾರೋ ನಮ್ಮನ್ನು ಬೈಯುವಾಗ ಏನೋ ಮನುಷ್ಯನ ಹಾಗೆ ಇದೆಯಾ ಅಂತ ಅನ್ನೋದಿಲ್ಲ. ಗೂಬೆ, ಮಂಗ, ನಾಯಿ, ಹಾವು, ಚೇಳು, ಹಲ್ಲಿ, ಹುಲಿಯಂತೆ ಇರುವೆಯಲ್ಲ ಎಂದು ಬೈಯುವರು. ಸಿಟ್ಟು ಬಂದಾಗ ಹಾವು ಹುಲಿಗಳಂತೆ, ಸೆಡವು ಬಂದಾಗ ಕಾಗೆ ಗೂಬೆಗಳಂತೆ, ಬಯಕೆಯ ಬೆನ್ನು ಹತ್ತಿದಾಗ ಮಂಗ ನಾಯಿಗಳಂತೆ ನಮ್ಮ ವರ್ತನೆಗಳಿರುತ್ತದೆ. ಕಾರಣವೇನೆಂದರೆ ಆ ಎಲ್ಲ ಜನ್ಮಗಳ ವರ್ತನೆಗಳನ್ನು ನಮ್ಮಲ್ಲಿ ಪೂರ್ಣವಾಗಿ ಕಾಣಬಹುದಾಗಿದೆ. ಗತ ಜೀವನದ ವಾಸನೆಗಳೇ ನಮ್ಮನ್ನು ಬಲವಾಗಿ ಬಂಧಿಸಿವೆ. ಆದ ಕಾರಣ ನಾವುಗಳು ಚಿದ್ಗರ್ಭದ ಮನೆಯನ್ನು ಮರೆತು ತಾಯಿ ಗರ್ಭವೇ ನಮ್ಮ ಮನೆಯೆಂದು ಭ್ರಮಿಸಿ ಪುನರಪಿ ಜನನ ಪುನರಪಿ ಮರಣ ಹೊಂದುತ್ತಾ ಇಲ್ಲಿಯೇ ಶಾಶ್ವತವಾಗಿ ತಂಗಲು ಬಯಸಿದ್ದೇವೆ. ಮೂಲದಲ್ಲಿ ಶುದ್ಧ ಬ್ರಹ್ಮರಾಗಿದ್ದ ನಾವು ಶಬಲ ಬ್ರಹ್ಮರಾಗಿದ್ದು ಪ್ರಕೃತಿ ಎಂಬ ಮಾಯೆಯ ಸಂಗದಿಂದ. ಅದು ಹೇಗೆಂದರೆ ಮಳೆಯ ಹನಿಗಳನ್ನು ಗಮನಿಸಿ. ಮಳೆಯ ಹನಿಗಳು ಕೆಸರಿಗೆ ಬಿದ್ದು ಕೆಸರಾಗುವಂತೆ, ತಾವರೆ ಎಲೆಗಳ ಮೇಲೆ ಬಿದ್ದು ಹೊಳೆಯುವಂತೆ, ಕಪ್ಪೆ ಚಿಪ್ಪಿಗೆ ಬಿದ್ದು ಮುತ್ತಾಗುವಂತೆ ಆಯಾ ಸಂಗದಿಂದ ಹನಿಯೊಂದು ಬದಲಾಗುತ್ತಾ ಸಾಗಿದಂತೆ ನಮ್ಮ ಪಯಣ ಸಾಗಿದೆ. ನಾವು ಹೇಗೆ ಸಾಗಿದರೆ ನಮ್ಮ ಮೂಲ ಮನೆಗೆ ಹೋಗಬಹುದು ಎಂಬುದನ್ನು ಅರಿತು ಸಾಗಬೇಕು. ಆದರೆ ಅರಿಯುವ ಬಗೆ ನಮಗೆಲ್ಲ ಕಷ್ಟವೇ ಆಗಿದೆ. ಉಣ್ಣೆಯು ಕೆಚ್ಚಲೊಳೆದು ಉಣ್ಣದು ನೊರೆವಾಲ ಎಂಬಂತೆ ಪರಮನ ಕೈಗೆಟಕುವಷ್ಟು ಹತ್ತಿರದಲ್ಲಿದ್ದು ಪಥ ಬದಲಿಸಿ ಅಲಿಯುತ್ತಿದ್ದೇವೆ. ಕತ್ತಲಲ್ಲಿ ದಾರಿಯನ್ನು ಕಳೆದುಕೊಂಡ ಪಯಣಿಗನಂತಾಗಿದೆ ನಮ್ಮ ಬದುಕು. ಒಂದು ಸಾರಿ ಹೀಗಾಯಿತು. ತರ್ಕಜ್ಞಾನಿ ಮತ್ತು ಆತ್ಮಜ್ಞಾನಿಗಳಿಬ್ಬರು ಅಮಾವಾಸ್ಯೆ ದಿನದಂದು ಕತ್ತಲಲ್ಲಿ ನಡೆದು ತಮ್ಮ ಊರಿಗೆ ಹೊರಟಿದ್ರು. ದಾರಿಯಲ್ಲಿ ಸಾಗುವ ಸಂದರ್ಭದಲ್ಲಿ ಕಾರ್ಮೋಡ ಕವಿದು ಇನ್ನೇನು ಮಳೆ ಪ್ರಾರಂಭವಾಗುವ ಸೂಚನೆ ಕಾಣ್ತಾ ಇತ್ತು. ಆದರೂ ಇವರಿಬ್ಬರ ಪ್ರಯಾಣ ಮುಂದೆ ಸಾಗಿತ್ತು. ಸ್ವಲ್ಪ ಹೊತ್ತಿನ ನಂತರ ಇಬ್ಬರು ದಾರಿ ತಪ್ಪಿಸಿಕೊಂಡು ಆ ಕಡೆ ಈ ಕಡೆ ಅಲಿಯ ತೊಡಗಿದರು. ಆ ಸಮಯದಲ್ಲಿ ಕೋಲ್ಮಿಂಚೊಂದು ಮೋಡಗಳಿಂದ ಭೂಮಿಗೆ ತಾಕ್ತು. ಚಿಂತಕನಾದ ತತ್ವಜ್ಞಾನಿಯು ವೃತ ಚಿಂತಿಸದೆ ಆ ಮಿಂಚಿನ ಬೆಳಕಲ್ಲಿ ಕಣ್ಣೆದುರುಗಿರುವ ದಾರಿಯನ್ನು ಗಮನವಿಟ್ಟು ಹುಡುಕುತ್ತಾ ಹೊರಟು ನಿಶ್ಚಿತ ಗುರಿ ಸೇರಿದ. ಆದರೆ ತರ್ಕಜ್ಞಾನಿಗೆ ಸುಮ್ಮನೆ ಇರಲಿಕ್ಕಾಗಲಿಲ್ಲ. ಮಿಂಚು ಕಂಡೊಡನೆ ತನ್ನ ದಾರಿಯನ್ನು ಹುಡುಕುವ ಬದಲಾಗಿ ಮಿಂಚಿದ ಬೆಳಕಿನ ಮೂಲವನ್ನು ಹುಡುಕುತ್ತಾ ಮುಖವನ್ನು ಮೇಲೆತ್ತಿ ಚಿಂತಿಸುತ್ತಾ ತರ್ಕಿಸುತ್ತಾ ಕಾಲಡಿಯ ದಾರಿಯನ್ನು ಕಾಣದಾಗಿ ರಾತ್ರಿಯೆಲ್ಲ ಕಾಡಲ್ಲಿ ಅಲೆದಾಡಿದನು. ಹಾಗೆ ನಾವು ಕೂಡ ಜ್ಞಾನದ ಬೆಳಕಲ್ಲಿ ಪಯಣಿಸಿ ಗಮ್ಯಸ್ಥಾನವನ್ನರಿಯದೆ ಅಜ್ಞಾನ, ಸಂಶಯ, ತರ್ಕಗಳಿಂದ ಹಿಂಪಯಣ ಮಾಡುತ್ತಾ ನರಕದ ಹಾದಿಯನ್ನು ಹಿಡಿದಿದ್ದೇವೆ. ಚಿಂತೆಯು ಹಿಂಪಯಣಕ್ಕೆ ಪ್ರಚೋದಿಸಿದರೆ ಚಿಂತನೆಯು ನಮ್ಮ ಪ್ರಯಾಣದಲ್ಲಿ ಮುನ್ನಡೆಯಲು ಪ್ರೇರೇಪಿಸುತ್ತದೆ. ನಮ್ಮ ಹಿಂಪಯಣಕ್ಕೆ ಕಾರಣ ಕೇವಲ ಚಿಂತೆಯಷ್ಟೇ ಅಲ್ಲ, ಅಜ್ಞಾನವೂ ಕೂಡ ಹೌದು. ಇದಕ್ಕೆ ಒಂದು ದೃಷ್ಟಾಂತವನ್ನು ನೋಡೋಣ. ಒಮ್ಮೆ ಹಳ್ಳಿಯೊಂದರಲ್ಲಿ ಒಂದು ಘಟನೆ ನಡೆಯಿತು. ಆ ಊರಿನ ದೊಡ್ಡಗೌಡರ ಮನೆಯಲ್ಲಿ
ಗೌಡರು ತಮ್ಮ ಮನೆಯಾಳು ಸಿದ್ದನನ್ನು ಪಕ್ಕದ ಕವಲೂರಿಗೆ ಕಾರ್ಯನಿಮಿತ್ತ ಕಳಿಸುವ ಕುರಿತು ಬೇರೊಬ್ಬರೊಂದಿಗೆ ಚರ್ಚೆ ಮಾಡ್ತಾ ಇದ್ರು. ಅದನ್ನು ಕೇಳಿಸ್ಕೊಂಡ ಸಿದ್ದನು ರಾತ್ರಿ ಊಟ ಮಾಡಿದ ಮೇಲೆ, ಮಧ್ಯಾಹ್ನ ಗೌಡರು ನಾಳೆ ನನ್ನನ್ನು ಕವಲೂರಿಗೆ ಕಳಿಸುವ ಬಗ್ಗೆ ಮಾತನಾಡುತ್ತಿದ್ದರು, ನಾಳೆ ಯಾಕೆ, ಈಗಲೇ ಹೋಗಿ ಬಂದರಾಯ್ತು ಎಂದುಕೊಂಡು ಸಿದ್ದನು ನಡೆದೇ ಬಿಟ್ಟನು ಕವಲೂರಿಗೆ. ಹೋಗಿ ಬಂದು ಗೌಡರ ಮನೆ ಮುಂದಿನ ಜಗಲಿ ಮೇಲೆ ಎಂದಿನಂತೆ ಮಲಿಕೊಂಡ. ಗೌಡರು ಮುಂಜಾನೆ ಚುಮುಚುಮು ಬೆಳಕಿನಲ್ಲಿ ಮಲಗಿದ್ದ ಸಿದ್ದನನ್ನು ಎಬ್ಬಿಸುತ್ತಾ, ಹೇಳಪ್ಪ ಸಿದ್ದ, ಪಕ್ಕದ ಕವಲೂರಿಗೆ ಹೋಗುವುದಿದೆ ಎಂದಾಗ ಸಿದ್ದನು, ಇಲ್ಲ ಗೌಡ್ರೆ, ನೀವು ನಿನ್ನೆ ಬೇರೊಬ್ಬರ ಹತ್ರ ಚರ್ಚೆ ಮಾಡ್ತಿದ್ರಲ್ಲ ನನ್ನನ್ನು ಕವಲೂರಿಗೆ ಕಳಿಸುವ ಬಗ್ಗೆ, ಅದನ್ನು ಕೇಳಿಸ್ಕೊಂಡೆ ನಾನು, ನಾನಾಗಲೇ ನಿನ್ನೆ ರಾತ್ರಿಯೇ ಹೋಗಿ ಬಂದಿರುವೆ ಎಂದು ಹೇಳದ. ಅದಕ್ಕೆ ಗೌಡರು, ಅಯ್ಯೋ ಬುದ್ಧಿಗೇಡಿ, ಕೆಲಸ ಏನೆಂದು ತಿಳಿಯದೆ ಸುಮ್ಮನೆ ತಿರುಗಿ ಬಂದಿರುವೆಯಲ್ಲ ಎಂದು ಗದರಿದ್ರಂತೆ. ಹೀಗೆ ನಾವೆಲ್ಲರೂ ಅರಿವನರಿಯದೆ ಭವದಲ್ಲಿ ತಿರುಗುತ್ತಿರುವುದು ಸಿದ್ಧ ಕವಲೂರಿಗೆ ಹೋಗಿ ಬಂದಂತಾಗಿದೆ. ಹೀಗಾದಲ್ಲಿ ಬದುಕು ಅನುಭವ ಆನಂದಗಳಿಂದ ಆಪ್ಯಾಯಮಾನವಾಗದೆ ಪಾಯವೇ ಇಲ್ಲದ ಮನೆಯಂತಾಗುವುದು. ನಮ್ಮೀ ಜೀವನ ಪರ್ಯಾವಸಾನದಲ್ಲಿ ಮಾನವ ಜನ್ಮ ಕೊನೆಯದು. ಅಜ್ಞಾನವಶದಿಂದ ಅದನ್ನು ಹಿಂದೆ ಹೋಗಲು ಬಿಡಬೇಡಿ. ಅಸತ್ಯದಿಂದ ಸತ್ಯದೆಡೆಗೆ, ಕತ್ತಲೆಯಿಂದ ಬೆಳಕಿನೆಡೆಗೆ, ಮೃತ್ಯುವಿನಿಂದ ಅಮೃತತ್ವದೆಡೆಗೆ ಸಾಗಲು ಶರೀರವೆಂಬುದು ಒಂದು ಸಾಧನ. ಇದು ಎಲ್ಲರಿಗೂ ಅವಶ್ಯವಾಗಿ ಬೇಕು. ಅಂತೆಯೇ ಮಹಾಕವಿ ಕಾಳಿದಾಸನು ಶರೀರ ಮಾಧ್ಯಂ ಖಲು ಧರ್ಮ ಸಾಧನಂ ಎಂದಿದ್ದಾನೆ. ಶರೀರವು ಸತ್ಯ ಮಾರ್ಗವನ್ನು ಅರಿಯುವ ಒಂದು ಸಾಧನ. ಇಲ್ಲಿ ಶರೀರವೆಂದರೆ ಪ್ರಾಣಿ ಪಕ್ಷಿ ಕ್ರಿಮಿಕೀಟಾದಿಗಳ ಯಾವುದೋ ಒಂದು ಶರೀರವಲ್ಲ, ಅದು ಮಾನವ ಶರೀರವೇ ಆಗಿದೆ. ಇದನ್ನರಿಯದೆ ಹಾಳಾಗುತ್ತಿರುವವರ ಕಂಡು ಪ್ರಾಜ್ಞರು ಹೇಳ್ತಾರೆ, ಮಾನವ ಜನ್ಮ ದೊಡ್ಡದು, ಅದನ್ನು ಹಾಳು ಮಾಡಿಕೊಳ್ಳದಿರಿ ಹುಚ್ಚಪ್ಪಗಳಿರ ಎಂದು ಅನುಭಾವಿಕರು ಹೇಳ್ತಾರೆ. ಆದ್ದರಿಂದ ಈ ಕಾಯದ ಬಗ್ಗೆ ಅರಿವು, ಅದರ ಅಭಿಮಾನಗಳಿರಲಿ, ಆದರೆ ಅಲಕ್ಷ್ಯತೆ ಮತ್ತು ವಿಮುಖತೆಗಳಲ್ಲ. ಜ್ಞಾನಂ ಹೀಂ ಮಹತಾಂದನಂ ಅಂತ ಹೇಳ್ತಾರೆ. ಒಂದಾನೊಂದು ಕಾಲದಲ್ಲಿ ಥೈಲ್ಯಾಂಡಿನ ಬೌದ್ಧ ಭಿಕ್ಷುಗಳೆಲ್ಲ ಸೇರಿ ಬುದ್ಧನ ಬೃಹತ್ ಮಣ್ಣಿನ ವಿಗ್ರಹವೊಂದನ್ನು ಒಂದೆಡೆ ಸ್ಥಾಪಿಸಲು ಸಹ ಸಾಗುತ್ತಿದ್ದರು. ಹೀಗೆ ಸಾಗಿಸುವ ಸಂದರ್ಭದಲ್ಲಿ ರಾತ್ರಿಯಾದ ಕಡೆಯಲ್ಲಿ ಮೂರ್ತಿಯನ್ನು ಹೊತ್ತ ವಾಹನವನ್ನು ನಿಲ್ಲಿಸಿ ಒಂದೆಡೆ ಬಿಡಾರ ಹೂಡಿ ವಿಶ್ರಾಂತಿ ಪಡೀತಾ ಇದ್ರು. ಆ ಮೂರ್ತಿ ಮಣ್ಣಿನದಾದ ಕಾರಣ ಗಾಳಿ ಮಳೆಯಿಂದ ರಕ್ಷಿಸಲು ಪ್ರತಿದಿನ ರಾತ್ರಿ ಒಬ್ಬರಂತೆ ಗಸ್ತು ತಿರುಗುತ್ತಾ ಮೂರ್ತಿಯನ್ನು ಪರಿವೀಕ್ಷಣೆ ಮಾಡ್ತಿದ್ರು. ಇಂತಹ ಒಂದು ಸಂದರ್ಭದಲ್ಲಿ ಭಿಕ್ಷುವೊಬ್ಬ ರಾತ್ರಿ ವೇಳೆ ಕಂದೀಲು ಹಿಡಿದು ಗಸ್ತು ತಿರುಗುತ್ತಿರುವಾಗ ಅವನಿಗೆಲ್ಲೋ ಬೆಳಕು ಮಿಂಚಿದ ಹಾಗೆ ಕಾಣಿಸ್ತು. ಅವನ ಕೈಲಿದ್ದ ಕಂದೀಲಿನ ಬೆಳಕು ಬಿಟ್ಟರೆ ಬೇರೆ ಯಾವುದೇ ಬೆಳಕಿನ ಮೂಲ ಇರಲಿಲ್ಲ. ಮಿಂಚಿದ ಬೆಳಕು ಎಲ್ಲಿಂದ ಬಂತು ಎಂದು ಹುಡುಕುತ್ತಾ ಕೊನೆಗೆ ಮೂರ್ತಿಯೆಡೆಗೆ ಗಮನ ಹರಿಸಿದಾಗ ಅದು ಆ ಮೂರ್ತಿಯ ಒಂದು ಭಾಗದಿಂದಲೇ ಬರುತ್ತಿರುವುದು ಆ ಭಿಕ್ಷುವಿನ ಗಮನಕ್ಕೆ ಬಂತು. ತಕ್ಷಣವೇ ಆ ಭಿಕ್ಷು ಮೂರ್ತಿಯ ಆ ಹೊಳೆಯುವ ಭಾಗವನ್ನು ಉಜ್ಜತೊಡಗಿದ. ಉಜ್ಜುತ್ತಾ ಇದ್ದ ಹಾಗೆ ಮಿಂಚು ಜಾಸ್ತಿ ಆಗ್ತಾ ಹೋಯಿತು. ಆ ಬೆಳಕಿನ ಪ್ರಕಾಶಕ್ಕೆ ಮಲಗಿದ್ದ ಉಳಿದ ಭಿಕ್ಷುಗಳು ಎಚ್ಚರಗೊಂಡು ಎಲ್ಲರೂ ಸೇರಿ ಮೂರ್ತಿಯನ್ನು ಉಜ್ಜತೊಡಗಿದರು. ಬೆಳಗಾಗುವುದರೊಂದಿಗೆ ಬುದ್ಧನ ಮಣ್ಣಿನ ಬೃಹತ್ ವಿಗ್ರಹ ಪ್ರಕಾಶಮಾನವಾಗಿ ಹೊಳೆಯುವ ಬಂಗಾರದ್ದಾಗಿತ್ತು. ಇದೇನಪ್ಪ ಅಂತಂದರೆ ಅವರ ಹಿಂದಿನ ತಲೆಮಾರಿನವರು ಕಳ್ಳಕಾಕರ ಅವಳಿಯಿಂದ ರಕ್ಷಿಸಲು ಈ ಬಂಗಾರದ ಮೂರ್ತಿಯ ಮೇಲ್ಮೈಗೆ ಮಣ್ಣನ್ನು ಮೆತ್ತಿದ್ರು, ಮೆತ್ತಿ ಅದನ್ನು ಮರೆತಿದ್ರು. ಈಗ ನೋಡಿ, ನಮ್ಮ ದೇಹವೂ ಕೂಡ ಹೀಗೆ ಅಲ್ವೇ? ಒಳಗೆ ಆತ್ಮನೆಂಬ ಅಪರಂಜಿಯನ್ನಿರಿಸಿ ಅದರ ಮೇಲೆಲ್ಲ ದೇಹವೆಂಬ ಮಣ್ಣನ್ನು ಮನವೆಂಬ ನೀರಿನೊಂದಿಗೆ ಬೆರೆಸಿ ಮೆತ್ತಲಾಗಿದೆ. ದೇಹವು ಕೂಡ ಎಂತಹ ಸೋಜಿಗಲ್ವೇ? ಮೇಲೆಲ್ಲ ಮಾಯೆ, ಒಳಗಿರುವುದು ಪರಮಾತ್ಮನ ಛಾಯೆ. ಈ ಅದ್ಭುತವನ್ನರಿಯಲು ಅಂತರ್ಯಾನದ ಅಗತ್ಯತೆ ಪ್ರತಿಯೊಬ್ಬರಿಗೂ ಇದೆ. ಈ ದೇಹವು ಭಗವಂತನು ಸ್ವತಃ ತನಗಾಗಿ ರೂಪಿಸಿಕೊಂಡ ನಡೆದಾಡುವ, ನೋಡುವ, ಮಾತನಾಡುವ ಮನೆಯಾಗಿದೆ. ಇದರಲ್ಲಿ ಜ್ಞಾನದ ಬೆಳಕು, ಪ್ರೀತಿ ತುಂಬಿದ ಸದ್ಭಾವಗಳಿರಲು ಇದೇ ಸ್ವರ್ಗ. ಇದಿಲ್ಲದಿದ್ದರೆ, ಅಜ್ಞಾನ, ದುರ್ಭಾವ, ದುಷ್ಕೃತ್ಯಗಳು ಇದರಲ್ಲಿ ತುಂಬಿಕೊಂಡರೆ ಅದೇ ನರಕಕ್ಕೆ ಸಮಾನ. ಬದುಕು ಸ್ವರ್ಗ ಸಮಾನವಾಗಬೇಕಾದರೆ ನಾವೆಲ್ಲ ಅಂತರ್ಯಾನವನ್ನು ಕೈಗೊಳ್ಳಬೇಕು. ಯಾನದ ಹಾದಿಯಲ್ಲಿಯ ಅಡೆತಡೆಗಳಾದ ಲೋಪದೋಷಗಳನ್ನು ಸರಿಪಡಿಸಿಕೊಂಡು ವಿವೇಚನೆ ಹಾಗೂ ನಿಶ್ಚಿತ ಗುರಿಯೊಂದಿಗೆ ಪ್ರತಿಯೊಬ್ಬರೂ ಸಾಗಬೇಕು. ಅದಕ್ಕೆಂದು ಬಸವಣ್ಣನವರು ಹೇಳ್ತಾರೆ,
ಲೋಕದ ಡೊಂಕ ನೀವೇಕೆ ತಿದ್ದುವಿರಿ? ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ. ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ ಎಂದಿದ್ದಾರೆ. ಅಂದರೆ ಅವರವರ ಆತ್ಮನ ಅವರೇ ಉದ್ಧಾರ ಮಾಡಿಕೊಳ್ಬೇಕು ಅಂತಾಯಿತು. ಲೋಕದ ಡೊಂಕು ತಿದ್ದಬಾರ್ದು ಅಂತಲ್ಲ, ಇದರ ಉದ್ದೇಶ ಮೊದಲು ನಾವು ಸುಧಾರಿಸ್ಬೇಕು. ನಮ್ಮಲ್ಲೇ ಬೇಕಾದಷ್ಟು ಲೋಪದೋಷಗಳಿರುವಾಗ ಅನ್ಯರ ದೋಷಗಳನ್ನು ಎಣಿಸುವುದು ಸರಿಯೇ? ಬಳ್ಳಿಗುರುಡರು ಸೇರಿ ಹಳ್ಳದಲ್ಲಿ ಬಿದ್ದಂತೆ ಆಗುತ್ತದಷ್ಟೇ. ಲೋಕೋದ್ಧಾರಕ್ಕಿಂತ ಮುಂಚೆ ನಮ್ಮ ಆತ್ಮೋದ್ಧಾರ ಆಗಬೇಕು ಎನ್ನುವುದನ್ನು ಎಲ್ಲರೂ ಅರಿಯಬೇಕು. ಅದಕ್ಕೆ ಆತ್ಮಾವಲೋಕನ ನಡೆಯಬೇಕು. ಆತ್ಮಾವಲೋಕನವೆಂದರೆ ನಿಶ್ಚಿತವಾದುದೊಂದನ್ನು ಪಡೆಯುವುದು, ಅರ್ಥಾತ್ ಹುಡುಕುವುದು. ಜಗದ ಮನುಜರೆಲ್ಲ ತಮ್ಮ ತಮಗೆ ಬೇಕಾದ್ದನ್ನು ನಿಶ್ಚಯಿಸಿಕೊಂಡು ಶ್ರಮ ವಹಿಸಿ ಹುಡುಕುತ್ತಿದ್ದಾರೆ. ಆದರೆ ಆತ್ಮಾವಲೋಕನ ಚಿಂತನ ವಿರಳಾತಿ ವಿರಳ. ಮನುಜನು ಹುಡುಕುವ ವಸ್ತುಗಳನ್ನು ಅನುಭಾವಿಗಳು ಈಗಾಗಲೇ ಮೂರು ಭಾಗಗಳಾಗಿ ವಿಂಗಡಿಸಿದ್ದಾರೆ. ತಮಗೂ ಎಲ್ರಿಗೂ ಗೊತ್ತಿರುವ ಹಾಗೆ ಅದು ಹೆಣ್ಣು, ಹೊನ್ನು, ಮಣ್ಣು, ಇವೇ ಆ ಮೂರು ಭಾಗಗಳು. ಹೆಣ್ಮಕ್ಳು ಹೆಣ್ಣು ಅನ್ನೋ ಕಡೆ ಗಂಡು ಅಂತ ಸೇರಿಸ್ಕೊಳ್ಳಿ, ಆ ಮಾತು ಬೇರೆ. ಇವುಗಳೊಂದಿಗೆ ಕಾಲಕಾಲಕ್ಕೆ ತಕ್ಕಂತೆ ಹುಡುಕುವ ಉದ್ದೇಶಗಳು ಹಾಗೂ ಅವುಗಳಿಗೆ ಅನುಗುಣವಾಗಿ ದಾರಿಗಳು ಹತ್ತು ಹಲವಾಗಿವೆ. ಉದ್ದೇಶ ಕೇವಲ ಜೀವ ನಿರ್ವಹಣೆ ಮಾತ್ರವಲ್ಲ, ಅದಕ್ಕೂ ಅಧಿಕವಾಗಿ ಸಿರಿ ಸಂಪದ, ಮಾನ ಸಮ್ಮಾನ, ಅಧಿಕಾರಗಳೊಂದಿಗೆ ದಿಢೀರನೆ ಶ್ರೀಮಂತನಾಗಬೇಕೆನ್ನುವ ಹೆಬ್ಬಯಕೆ ಮನುಷ್ಯನನ್ನು ಏನೆಲ್ಲ ಮಾಡಲು ಹಚ್ಚಿದೆ ಎಂದರೆ, ಹೆಣ್ಣು ಹೆಂಡಗಳಷ್ಟೇ ಮಾರುವುದಿಲ್ಲ, ಇಡೀ ಹುಲ್ಲಿನಿಂದ ಹಿಡಿದು ಆಗಸದಲ್ಲಿ ಹಾರುವ ವಿಮಾನಗಳವರೆಗೆ ಕದಿಯಲ್ಲಿರುವ ವಸ್ತುಗಳು ಇನ್ನೇನು ಉಳಿದೇ ಇಲ್ಲ ಅವನಿಗೆ. ಇದಕ್ಕಾಗಿ ಭ್ರಷ್ಟಾಚಾರವೆಂಬ ಹೊಸ ವಿಧಾನ ಬೇರೆ ಪ್ರಾರಂಭವಾಗಿದೆ. ಅದೇನೇ ಇರಲಿ, ಇದೆಲ್ಲದರ ಮಧ್ಯೆ ನಮ್ಮ ಆತ್ಮಚಿಂತನೆ ಮರೆಯಬಾರದಷ್ಟೇ. ಈಗ ನಾವು ಮನುಷ್ಯನ ಹುಡುಗಾಟದ ಅಲ್ಲಲ್ಲ ಹುಡುಕಾಟದ ಜೀವನದ ಬಗ್ಗೆ ಚಿಂತಿಸುತ್ತಿದ್ದೇವಲ್ಲವೇ, ಆ ಹುಡುಕಾಟದ ಪರಿಯನ್ನೊಮ್ಮೆ ನೋಡಿ ಬರೋಣ. ಸಮುದ್ರ ಸಾಗರಗಳನ್ನು ನಾವೆಲ್ಲ ಗಮನಿಸಿಯೇ ಇರ್ತೇವೆ. ಭಾರೀ ಗಾತ್ರದ ಅಲೆಗಳು, ಹರಿವಿಕೊಂಡ ವಿಶಾಲತೆ, ಮೀನುಗಳನ್ನು ಹಿಡಿಯುವ ಬೆಸ್ತರು, ಆಳಕ್ಕಿಳಿದು ಅನ್ವೇಷಿಸುವ ಸಾಹಸಿಗಳು, ಕಡಲಾಳಕ್ಕೆ ಹೊಕ್ಕು ಮುತ್ತು ಆಯುವವರು, ಕಡಲ ದಡದಲ್ಲಿ ಉಪ್ಪು ತಯಾರಿಸುವವರು, ಒಂದು ದಡದಿಂದ ಮತ್ತೊಂದು ದಡಕ್ಕೆ ಕರೆದೊಯ್ಯೋ ನಾವಿಕರು, ಕಡಲ ದಡವನ್ನು ನೋಡಲು ಬಂದವರು, ಹೀಗೆ ಒಂದೇ ಎರಡೆ, ಹೀಗೆ ಹತ್ತು ಹಲವು ಉದ್ದೇಶವುಳ್ಳವರಾದರೂ ಇವರಲ್ಲಿ ಕಡಲಾಳಕ್ಕೆ ಇಳಿದು ಮುತ್ತು ತಂದು ಮಾರಿ ಶ್ರೀಮಂತ ಬದುಕನ್ನು ಬದುಕುವರೂ ಉಂಟು, ಮೀನುಗಳನ್ನು ಮಾರಿ ಸಾಮಾನ್ಯ ಜೀವನ ನಡೆಸುವರೂ ಉಂಟು. ಇನ್ನು ಭೂಮಿ ನಂಬಿ ಬದುಕುವರ ಕುರಿತು ಚಿಂತನೆ ಮಾಡಿದ್ರೆ, ಭೂಮೇಲ್ಮೈಯಲ್ಲಿ ಉತ್ತಿ ಬಿತ್ತಿ ಬೆಳೆ ತೆಗೆದು ಜೀವನ ಸಾಗಿಸುವ ರೈತಾಪಿ ಜನಗಳು, ಭೂಮಿಯ ಪದರಗಳನ್ನು ಸೀಳಿ ಖನಿಜ ಸಂಪತ್ತಿನ ಅದಿರನ್ನು ಮಾರುವರು, ಇನ್ನೂ ಆಳಕ್ಕೆ ಬಗಿದು ಒಳಹೊಕ್ಕು ಬೆಳ್ಳಿ ಬಂಗಾರ ನಿಕ್ಷೇಪಗಳನ್ನು ತೆಗೆದು ಮಾರುವವರು, ಇನ್ನೂ ಆಳದಲ್ಲಿ ಪ್ರಯತ್ನಶೀಲರಾಗಿ ಸಾಗಿ ವಜ್ರದ ಗಣಿಯನ್ನು ಪಡೆದು ಧನಿಕರಾಗುವರು, ಹೀಗೆ ಬದುಕುವ ದಾರಿಗಳಲ್ಲಿ ವ್ಯತ್ಯಾಸವಷ್ಟೇ. ಯಾವುದಾದರೂ ಬದುಕಿನ ದಾರಿಯೇ, ಆದರೆ ಇವುಗಳ ಮಧ್ಯೆ ನಾವು ತಿಳಿಯಬೇಕಾದಿಷ್ಟೇ, ಏನಾದರೊಂದನ್ನು ಮಾಡಿ ಬದುಕನ್ನು ಸಾಗಿಸಬಹುದು, ಆದರೆ ಸಾಗಿಸುವ ಬದುಕಿಗಿಂತ ಬದುಕಿನ ಕೊನೆಯ ಗಳಿಗೆವರೆಗೂ ಹೊಂದುವ ತೃಪ್ತಿಕರ ಭಾವವು ಮುಖ್ಯವಾಗಿ ಬೇಕಾಗಿರುವುದು. ಅದಕ್ಕೆ ಅಲ್ಲಮ್ಮ ಪ್ರಭುದೇವರು ಹೀಗೆ ತಮ್ಮ ವಚನದಲ್ಲಿ ಹೇಳ್ತಾರೆ, ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ, ಇವು ಜಗಕ್ಕಿಕ್ಕಿದ ವಿಧಿ, ನಿನ್ನೊಡವೆ ಎಂಬುದು ಜ್ಞಾನರತ್ನ, ಅಂತಪ್ಪ ದಿವ್ಯ ರತ್ನವ ಕೆಡಗೊಡದೆ ಆ ರತ್ನವ ನೀನಲಂಕರಿಸಿದೆಯಾದೊಡೆ ನಮ್ಮ ಗುಹೇಶ್ವರ ಲಿಂಗದಲ್ಲಿ ನಿನ್ನನ್ನು ಬಿಟ್ಟು ಸಿರಿವಂತರ ಯಾರಿಲ್ಲ ಕಾಣ ಎಲೆ ಮನವೇ ಎಂದಿದ್ದಾರೆ. ಮನುಷ್ಯನ ಹುಡುಕಾಟ ಹುಡುಗಾಟಗಳೆಲ್ಲವೂ ನಿಂತಾಗಲೇ ಅವನೊಳಗಿನ ಜ್ಞಾನರತ್ನವು ಕಾಣುವುದು. ನಾವುಗಳು ಕೇವಲ ಸಿರಿ ಸಂಪದಗಳಿಗಾಗಿಯೇ ಬಡಿದಾಡುತ್ತಾ ನಡೆದರೆ ಒಳಗಿನ ಆ ಜ್ಞಾನ ನಿಧಿ ಕಾಣುವುದಾದರೂ ಹೇಗೆ? ಈಗಾಗಲೇ ನಾನು ಹೇಳಿರುವ ಈ ಎರಡು ಉದಾಹರಣೆಗಳನ್ನು ನೋಡಿದ್ರೆ, ಸಾಗರದ ಅಂತರಾಳ ಮನುಜನಿಗೆ ಮುತ್ತು ರತ್ನಗಳನ್ನು ಕೊಟ್ಟರೆ, ಭೂಮಿಯ ಅಂತರಾಳ ವಜ್ರ ವೈಡೂರ್ಯಗಳನ್ನು ಕೊಡುವುದು. ಭೂಮಿ ಹಾಗೂ ಸಾಗರಗಳೆರಡರ ಆಳದಲ್ಲಿ ದೊರೆತ ಎರಡೂ ಅಮೂಲ್ಯಗಳೆನಿಸಿ ಭೌತಿಕ ಬದುಕನ್ನು ಸಿಂಗರಿಸುವು.
ಆದರೆ ಈ ಶೃಂಗಾರ ಎಷ್ಟು ಹೊತ್ತಿನದು? ಉಂಡ ಊಟದ ತೃಪ್ತಿಯು ಮತ್ತೊಂದು ಗಳಿಗೆ ಇರಲಾರದು ಅಷ್ಟೇ ಅಲ್ವಾ? ಅಷ್ಟೇ ಅಲ್ಲ, ನಿದ್ದೆ, ನೀರಡಿಕೆ, ಭಯ, ಮೈಥುನ, ಕೀರ್ತಿಗಳಾದಿಯಾಗಿ ಆ ಕ್ಷಣದಲ್ಲಿ ಪರಮಸುಖವೆನಿಸಿದ ವಸ್ತುಗಳು ಮರುಕ್ಷಣದಲ್ಲಿಯೇ ಕ್ಷಣಿಕವೆನಿಸುವು. ಇವೆಲ್ಲ ನಮಗೆ ಕನಸು ಬಂದ ಹಾಗೆ. ಅದಕ್ಕಾಗಿ ಮಹಾನ್ ಭಾವರು ಜ್ಞಾನ ಹಿ ಮಹತಾಂ ಧನಂ ಎಂದು ಬಣ್ಣಿಸಿದ್ದಾರೆ. ಜ್ಞಾನವೇ ದಿವ್ಯವಾದ ಹಾಗೂ ಶಾಶ್ವತವಾದ ಸಂಪದವಾಗಿದೆ. ಇದನ್ನರಿಯಲು ನಾವೊಂದಿಷ್ಟು ಸಮತೆ ಸೈರಣ್ಯಗಳನ್ನು ತುಂಬಿಕೊಂಡು ಅಂತರ್ಯಾನವನ್ನು ಅಂದರೆ ಧ್ಯಾನ ವ್ರತವನ್ನು ಕೈಗೊಳ್ಳಬೇಕು. ಮನುಷ್ಯ ಕಟ್ಕೊಂಡ ಅಡ್ಡಗೋಡೆಗಳಿಗೆ ಲೆಕ್ಕನೇ ಇಲ್ಲ. ಭಾಷೆ, ಮತ, ಆಚಾರ, ವಿಚಾರ, ಆಹಾರ, ವ್ಯವಹಾರ, ಆಟ, ಪಾಠ, ಹೀಗೆ ಎಲ್ಲದರಲ್ಲೂ ಬೇರೆ ಬೇರೆ. ಒಂದೊಂದು ಜನಾಂಗ ಒಂದೊಂದು ಬಗೆ, ಒಂದೊಂದು ಭಾಷೆಯಲ್ಲಿ ಹತ್ತಾರು ಪ್ರಕಾರಗಳು, ಒಂದೊಂದು ಮತದಲ್ಲಿಯೂ ಹತ್ತಾರು ಪ್ರಕ್ರಿಯೆಗಳು, ಆಚಾರಗಳು, ಕುಲಾಚಾರಗಳು, ದೇಶಾಚಾರಗಳು, ಹೀಗೆ ಮಾನವನ ಪ್ರವೃತ್ತಿಯು ಹೋಳು ಹೋಳಾಗಿ ಒಡೆದು ಚೂರಾಗಿ ಚೆಲ್ಲುತ್ತಿರುವುದನ್ನು ತಡೆದು ಭಿನ್ನತೆಗಳೆಲ್ಲವನ್ನೂ ಮೀರಿ ಯಾವುದು ನಿಲ್ಲುತ್ತೋ ಅದೇ ಧರ್ಮ. ಸುಭಾಷಿತಾವಳಿಯ ಉಕ್ತಿಯೊಂದಿದೆ, ಧರ್ಮೋ ರಕ್ಷತಿ ರಕ್ಷಿತ. ಜಗತ್ತಿನ ಹೊಣೆಯನ್ನು ಹೊತ್ತಿರುವುದರಿಂದ ಅದಕ್ಕೆ ಧರ್ಮವೆಂದು ಹೇಳುವರು. ಧರ್ಮವು ಎಲ್ಲರನ್ನೂ ಒಳಗೊಳ್ಳುತ್ತದೆ. ನಮ್ಮಿಂದ ಧರ್ಮವು ರಕ್ಷಿಸಲ್ಪಟ್ಟರೆ ನಮ್ಮನ್ನು ರಕ್ಷಿಸುವ ಧರ್ಮದ ಬಗೆಗೆ ನಾವೊಂದಿಷ್ಟು ತಿಳಿಯಬೇಕಲ್ವೇ? ಆದರೆ ಇದುವರೆಗೂ ನಾವೆಲ್ಲ ಆಚರಿಸುವ ರೀತಿ ರಿವಾಜು ಹಾಗೂ ನೀತಿ ನಡವಳಿಕೆಗಳನ್ನು ಧರ್ಮವೆಂದು ತಿಳಿಯುತ್ತಾ ಬಂದಿದ್ದೇವೆ. ಧರ್ಮವೆಂಬುದರ ಕುರಿತಾಗಿ ಚಿಂತಿಸುವ ಅಗತ್ಯತೆ ತುಂಬಾ ಇದೆ. ಧರ್ಮವನ್ನು ಅನೇಕ ಮಜಲುಗಳಿಂದ ಅರ್ಥೈಸಿಕೊಂಡು ವಿವರಿಸಬಹುದಾಗಿದೆ. ಹರಿಯುವುದು ನೀರಿನ ಧರ್ಮ, ಬೀಸುವುದು ಗಾಳಿಯ ಧರ್ಮ, ಹಾಗೂ ಉರಿಯುವುದು ಬೆಂಕಿಯ ಧರ್ಮ ಎಂದು ಹೇಳುವುದರಲ್ಲಿ ಧರ್ಮವೆಂದರೆ ಸ್ವಭಾವ ಎಂದು ಅರ್ಥವಾಗುತ್ತದೆ. ಮತ್ತೊಂದಡಿಯಲ್ಲಿ ಪ್ರಜೆಗಳನ್ನು ಮಕ್ಕಳಂತೆ ಪಾಲಿಸುವುದು ರಾಜನ ಧರ್ಮ, ಮಕ್ಕಳನ್ನು ಪಾಲನೆ ಪೋಷಣೆ ಮಾಡುವುದರೊಂದಿಗೆ ಉತ್ತಮ ನಾಗರಿಕರಾಗಿ ರೂಪಿಸುವುದು ತಂದೆ ತಾಯಿಗಳ ಧರ್ಮ ಎನ್ನುವಲ್ಲಿ ಧರ್ಮವೆಂದರೆ ಕರ್ತವ್ಯವೆಂದು ಅರ್ಥವಾಗುತ್ತದೆ. ಹೀಗೆಯೇ ಓದುತ್ತಾ ತಂದೆ ತಾಯಿಗಳ ಸರದಿಯಾಯಿತು. ಇನ್ನು ಮಕ್ಕಳು ವಯೋವೃದ್ಧರಾದ ತಂದೆ ತಾಯಿಗಳನ್ನು ವೃದ್ಧಾಶ್ರಮಕ್ಕೆ ಸೇರಿಸುವುದೇನೆಂದು ಕೇಳುವಿರೋ? ಇದು ಕರ್ಮವಾದೀತೆ ವಿನಃ ಧರ್ಮವಾಗಲಾರದು. ಇನ್ನು ಭಿಕ್ಷುಕ ಅನ್ನಕ್ಕಾಗಿ ಬೇಡುವಾಗ ಅಮ್ಮ ತಾಯಿ ಧರ್ಮ ಮಾಡಿ ಎಂದು ಕೂಗುವುದರಲ್ಲಿ ಧರ್ಮವೆಂಬುದು ಬಯಕೆಯನ್ನು ಧೈನ್ಯತೆಯನ್ನು ಸೂಚಿಸುತ್ತದೆ. ಒಟ್ಟಾರೆಯಾಗಿ ಧರ್ಮವೆಂದರೆ ಸ್ವಭಾವವೆಂತಲೂ, ಕರ್ತವ್ಯವೆಂತಲೂ, ದೈನ್ಯತೆ ತುಂಬಿದ ಬಯಕೆಯಂತಲೂ ಅರ್ಥವಾಗುವುದರೊಂದಿಗೆ ಆನಂದಮಯ ಬದುಕಿಗಾಗಿ ಜೀವನ ಪಾಲಿಸಬೇಕಾದ ಹಾಗೂ ತನ್ನ ಸ್ವಸ್ವರೂಪವನ್ನು ಅರಿತು ಪರಮನಾಗುವುದೆಂಬುದನ್ನು ಧರ್ಮಪದವು ಅರ್ಥೈಸುತ್ತದೆ. ವ್ಯಕ್ತಿಯ ಜೀವನ ಸಾರ್ಥಕವಾಗಬೇಕಾದರೆ ಹಾಗೂ ಸಮಾಜದಲ್ಲಿ ಶಾಂತಿ, ಸುಭದ್ರತೆ, ಐಕ್ಯಮತ್ಯಗಳು ಇರಬೇಕಾದರೆ ಧರ್ಮದ ನೆರವು ಬೇಕೇ ಬೇಕು. ಜನರನ್ನು ವ್ಯಕ್ತಿ ಜೀವನದಲ್ಲೂ ಸಾಮಾಜಿಕ ಜೀವನದಲ್ಲೂ ಎತ್ತಿ ನಿಲ್ಲಿಸುವುದೇ ಧರ್ಮ. ಆದರೆ ಇದನ್ನು ಕ್ರೈಸ್ತ, ಜೈನ, ಬೌದ್ಧ, ಮುಸಲ್ಮಾನ, ಹಿಂದೂ ಹೀಗೆಲ್ಲ ಬಣ್ಣಿಸಲಾಗುವುದಿಲ್ಲ. ಈ ಎಲ್ಲ ಮತ ಪ್ರಕ್ರಿಯೆಗಳ ಅಡ್ಡಗೋಡೆಗಳನ್ನು ಮೀರಿದ ಮೇಲೆಯೇ ಧರ್ಮದ ನೆಲೆಯು ಕಾಣುವುದು. ಧರ್ಮ ಎಂದರೆ ಆಚಾರ ಸಂಹಿತೆಯೂ ಅಲ್ಲ, ನಂಬಿಕೆಗಳ ಒಡಂಬಡಿಕೆಯೂ ಅಲ್ಲ. ಮಾನವನು ಮೌಲ್ಯಗಳನ್ನು ದಿನನಿತ್ಯದ ಬದುಕಿನಲ್ಲಿ ಅಳವಡಿಸಿಕೊಳ್ಳುವುದೇ ಧರ್ಮವೆಂದು ನಮ್ಮ ಹಿರಿಯರ ಅಭಿಪ್ರಾಯವಾಗಿತ್ತು. ಹಾಗಂತಲೇ ನಾಸ್ತಿಕರಾದ ಚಾರ್ವಾಕರು ಕೂಡ ಅಂತಹದನ್ನು ಧರ್ಮವೆಂದು ಒಪ್ಪಿಕೊಂಡಿತ್ತು. ಎಲ್ಲ ಧರ್ಮಗಳು ಭವಸಾಗರವ ದಾಟಿಸುವ ದೋಣಿಗಳಿದ್ದ ಹಾಗೆ. ದೋಣಿಗಳ ಬಣ್ಣ ಗಾತ್ರಗಳಲ್ಲಿ ವ್ಯತ್ಯಾಸವಿರಬಹುದು, ಆದರೆ ಮಾಡುವ ಕಾರ್ಯವೆಲ್ಲ ಒಂದೇ. ನಾವು ನಿಶ್ಚಿತ ಧರ್ಮವೆಂಬ ದೋಣಿಯ ಮೂಲಕ ಪಯಣಿಸಬೇಕಾಗುತ್ತದೆ. ಪಯಣಕ್ಕೆ ಸಾಧನ ದೋಣಿಯ ವಿನಃ ದೋಣಿಯೇ ನಮ್ಮ ಗುರಿಯಲ್ಲ. ನಾವು ದೋಣಿಗಳ ಹಿಡಿದು ಬಡಿದಾಡುವುದರಿಂದೇನು ಪ್ರಯೋಜನ? ಅಲ್ಲದೆ ನಿಶ್ಚಿತ ದಡವನ್ನು ಮುಟ್ಟಿಯಾದ ಮೇಲೆ ದೋಣಿಗಳಿಗೇನು ಕೆಲಸ? ಅಂತೆಯೇ ಬಸವೇಶ್ವರರು ತ್ವರೆ ಇಳಿದೊಡೆ ಅಂಬಿಗಂಗೇನು ನಂಟು ಎಂದು ಪ್ರಶ್ನಿಸಿದ್ದಾರೆ. ಹೀಗೆಯೇ ಎಲ್ಲರೂ ನಮ್ಮ ನಮ್ಮ ಧರ್ಮಗಳೆಂಬ ಹರಿಗೋಲುಗಳಿಂದಲೇ ಪ್ರಪಂಚದಲ್ಲಿ ಪಯಣವನ್ನು ಮುಂದುವರೆಸಿ ತಮ್ಮ ತಮ್ಮ ಸಾಧನೆಗಳಲ್ಲಿ ಸಂತೃಪ್ತಿಯನ್ನು ಹೊಂದಿ ಪರಮಾತ್ಮನೆಂಬ ನಿಶ್ಚಿತ ನೆಲೆಯನ್ನು ಸೇರಿದಾಗ ತನ್ನದೇ ಆವುದು
ಅನ್ಯರದ್ಯಾವುದು ಎಂಬ ಭಿನ್ನತೆಗಳೇ ಇಲ್ಲವಾಗುತ್ತದೆ. ಇತ್ತೀಚಿನ ದಿನಗಳಲ್ಲಿ ಮತಾಂತರವೆಂಬ ಪದವನ್ನು ಮತ್ತೆ ಮತ್ತೆ ಕೇಳುತ್ತಿರುತ್ತೇವೆ. ಇಂತಹ ಸಂದರ್ಭದಲ್ಲಿ ಈ ಮೊದಲು ನಾವೆಲ್ಲ ಚಿಂತಿಸಿದ ನಡೆಸಿದ ವಿಚಾರಗಳೆಲ್ಲವನ್ನೂ ಅವಗಾಹನೆ ಮಾಡುತ್ತಾ ಮನಸ್ಸನ್ನು ಚಿಂತನೆಗೆ ಹಚ್ಚಬೇಕು. ಮತ್ತೊಂದು ವಿಚಾರವನ್ನಿಲ್ಲಿ ಮುಂದಿಟ್ಟುಕೊಂಡು ಪ್ರಾಂಜಲ ಮನಸ್ಸಿಂದ ನೋಡೋಣ. ಒಂದೆಡೆ ಸರ್ವ ಪಾಪ ನಿವಾರಣಂ ಏಕಬಿಲ್ವಂ ಶಿವಾರ್ಪಣಂ, ಇನ್ನೊಂದೆಡೆ ನೀವೆಲ್ಲರೂ ಪಾಪಿಗಳು, ಏಸು ಒಬ್ಬನೇ ಪರಮದಯಾಳು, ಆದ್ದರಿಂದ ಎಲ್ಲರೂ ಆತನಿಗೆ ಶರಣಾಗಿ, ಮತ್ತೊಂದೆಡೆ ಅಲ್ಲಾಹನಿಗೆ ಶರಣಾಗಿ ಪರಮಸುಖವನೀವ ಜನ್ನತ್ ಕರುಣಿಸುವನು. ಇವುಗಳನ್ನು ಮುಂದಿಟ್ಟುಕೊಂಡು ಹೆಣ್ಣಿನ, ಹೆಂಡದ, ಸಂಪತ್ತಿನ, ಪದವಿಯ, ಉದ್ಯೋಗದ ಆಮಿಷಗಳನ್ನು ಒಡ್ಡಿ ಧರ್ಮಾನುಯಾಯಿಗಳ ಸಂಖ್ಯೆಯನ್ನು ಹೆಚ್ಚಿಸಿಕೊಂಡು ನಮ್ಮ ನಮ್ಮ ಧರ್ಮದ ಬಾಹುಗಳನ್ನು ಬಲಪಡಿಸಿಕೊಳ್ಳುತ್ತೇವೆಂದು ಭ್ರಮಿಸುವ ಹುಚ್ಚುತನಕ್ಕೆ ಏನನ್ಬೇಕು? ಎಲ್ಲರೂ ಅವರವರ ಅರಿವಿನ ಪಥದಲ್ಲಿ ಮುನ್ನಡೆದರೆ ಅನಂತತೆಯನ್ನು ಪಡೆಯುವುದು ಸುಲಭ ಸಾಧ್ಯ. ಒಂದು ಊರಿಗೆ ಹೋಗಲು ಹಲವು ದಾರಿಗಳಿದ್ದ ಹಾಗೆ ಮೋಕ್ಷದ ಮಾರ್ಗಗಳು ಹತ್ತು ಹಲವು. ಸ್ವಧರ್ಮದಲ್ಲಿ ನಿಷ್ಠರಾಗಿ ಸಾಗಿರಿ. ಪೂಜೆಯ ಪಥವೋ, ಪ್ರಾರ್ಥನಾ ಪಥವೋ, ಕಾಯಕ ಮಾರ್ಗವೋ, ಜ್ಞಾನ ಧ್ಯಾನಾದಿಗಳ ದಾರಿಯೋ ಅಥವಾ ಇನ್ಯಾವುದೋ ದಾರಿಯಾದರೂ ಸಾಗುವ ಪ್ರತಿ ಹೆಜ್ಜೆಯ ಅನುಭವಗಳನ್ನು ಆಸ್ವಾದಿಸುತ್ತಾ ಸಾಗಿದಲ್ಲಿ ಅನಂತತೆಯ ಅನುಭವ ನಿಮ್ಮದಾಗುವುದು. ಅಂತೆಯೇ ಶಿಶುನಾಳ ಶರೀಫರು ಹೇಳಿರುವುದು, ಬೋಧ ಒಂದೇ, ಬ್ರಹ್ಮನಾದ ಒಂದೇ, ಬಿಂದು ಒಂದೇ, ನಿಜ ಆನಂದ ಒಂದೇ ಎಂದು. ಎಲ್ಲಿ ಭೇದವೋ ಅಲ್ಲಿ ಕಲಹ, ದುಃಖ. ನಮ್ಮ ಮಾನವ ಸಮಾಜ ಭೇದ ಜಾಲದಲ್ಲಿ ಸಿಕ್ಕಿ ನರಳುತ್ತಿದೆ. ದಿನ ಬೆಳಗಾದರೆ ಬಂಧುಗಳ ಬಡಿದಾಟ, ಕೋಮುಗಳ ಕಾದಾಟ, ಧರ್ಮಗಳ ಉಬ್ಬರ, ರಾಷ್ಟ್ರಗಳ ಕದನ, ಭೇದ ಎಂಬೆರಡು ಅಕ್ಷರಗಳು ನಭೋಮಂಡಲದ ತುಂಬ ತುಂಬಿ ಧುಮಧುಮಿಸುತ್ತಿವೆ. ಸಮಾಜದ ಮಹಾನ್ ಶಕ್ತಿ, ಅಪಾರ ಸಂಪದ, ಅಮೂಲ್ಯ ಸಮಯ ನ್ಯಾಯ ಮಾಡುವಲ್ಲಿ ಸೂರೆಯಾಗುತ್ತಿದೆ. ಹಿತಚಿಂತಕರೆನಿಸುವ ಕೆಲವು ಹಳೆಯ ಜನ ಹೊಸ ರಕ್ತದಲ್ಲಿ ಭೇದದ ಹುಳಿ ಹಿಂಡಿಯೇ ಪ್ರಾಣ ಬಿಡುತ್ತಿದ್ದಾರೆ. ಇದು ಮನುಕುಲದ ದುರ್ವಿಧಿ. ಇಂತಹ ಸಂದರ್ಭದಲ್ಲಿ ಗುರುಗಳಾದವರ ಕರ್ತವ್ಯ ಇಲ್ಲಿದೆ. ಅವರು ತಮ್ಮ ತ್ಯಾಗ, ವಿದ್ಯೆ ಹಾಗೂ ಅನುಭಾವ ಶಕ್ತಿಗಳನ್ನು ವಿನಿಯೋಗಿಸಿ ಭೇದ ಜಾಲದ ಕಟ್ಟುಗಳನ್ನು ಹರಿದು ಹಾಕಬೇಕು. ವಿಶ್ವಮಾನವ ಪ್ರಜ್ಞೆಯನ್ನು ಎಲ್ಲರಲ್ಲೂ ಜಾಗೃತಗೊಳಿಸಬೇಕು. ನಾಳಿನ ಜನಾಂಗದ ಸಹೋದರರು ಒಂದಾಗಿ ನಿಲ್ಲುವಂತೆ, ವಿಭಿನ್ನ ಧರ್ಮಗಳು ಸೌಹಾರ್ದದ ನೆಲೆಯಾಗುವಂತೆ ಪ್ರಯತ್ನಿಸಬೇಕು. ಆಗ ಸುಮಧುರ ಸಮಾಜ, ಧರ್ಮರಾಜ್ಯ, ಅಂದು ಪೃಥ್ವಿ ಧರ್ಮಕ್ಷೇತ್ರವಾಗುವುದು. ಎಲ್ಲ ದೇಶದ ಗುರುಗಳೆಲ್ಲರೂ ಈ ಗುರಿಯತ್ತ ಸಾಗಲಿ ಎಂದು ನಮ್ಮ ಜ್ಞಾನಯೋಗಿಗಳಾದ ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳವರು ತಮ್ಮ ಅನುಭವದ ಆಶಯದಲ್ಲಿ ಒಂದೆಡೆ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ದಾರೆ. ಸೂರ್ಯನಿಂದ ಹೊರಹೊಮ್ಮಿದ ಕಿರಣಗಳು ತಿಳಿಮಳೆಯ ಮಧ್ಯದಿಂದ ಹಾದು ಬರುವಾಗ ಕಾಮನಬಿಲ್ಲಾಗಿ ಕಾಣುತ್ತವೆ. ಗಮನಿಸಿದರೆ ಅಲ್ಲಿ ಹಲವಾರು ಬಣ್ಣಗಳಿರುತ್ತವೆ. ಅವು ಹೆಚ್ಚು ಕಡಿಮೆ, ಶ್ರೇಷ್ಠ ಕನಿಷ್ಠವೆಂಬ ಯಾವ ಭಿನ್ನತೆಗಳಿಲ್ಲದೆ ಸೂರ್ಯನೊಬ್ಬನಿಂದಲೇ ಸಮವಾಗಿ ಹೇಗೆ ಹೊರಹೊಮ್ಮಿವೆಯೋ ಹಾಗೆ ಪರಾವಸ್ತುವೊಂದರಿಂದಲೇ ಹೊರಹೊಮ್ಮಿದವುಗಳಾಗಿದೆ ಈ ಧರ್ಮಗಳೆಂಬುವು. ಕಾಣುವ ಕಾಮನ ಬಿಲ್ಲಿನ ಬಣ್ಣಗಳ ಹಿಂದಿನ ವಸ್ತು ಸೂರ್ಯನೊಬ್ಬನೇ ಎಂಬುದು ಎಷ್ಟು ಸತ್ಯವೋ ಹಾಗೆ ಧರ್ಮಗಳೆಂಬ ಕಾಮನ ಬಿಲ್ಲಿನ ಹಿಂದಿನ ಸತ್ಯವಸ್ತುವು ಒಂದೇ ಆಗಿದೆ. ಭಿನ್ನ ಭಿನ್ನವಾಗಿ ತೋರುವ ಬಣ್ಣಗಳೇ ಈ ಭಿನ್ನಾಭಿಪ್ರಾಯಕ್ಕೆಲ್ಲ ಕಾರಣವಾಗಿವೆ. ಈ ಎಲ್ಲ ಬಣ್ಣಗಳು ಸಮ್ಮಿಳಿತಗೊಂಡಾಗ ಕಾಣುವುದು ಶ್ವೇತವರ್ಣ ಎಂಬುದೊಂದೇ. ಆ ಮಹಾಶ್ವೇತವೇ ಶಾಂತಿಯ ಸಂಕೇತ, ಶುಭದ ಸಂಕೇತ ಹಾಗೂ ಏಕತೆಯ ಸಂಕೇತ. ಇದನ್ನು ಅರ್ಥ ಮಾಡಿಕೊಂಡ್ರೆ ನಮ್ಮ ಜೀವನ ಸಾರ್ಥಕವಾಗುವುದು, ಪ್ರಪಂಚದಲ್ಲೆಲ್ಲ ಶಾಂತಿ ನೆಲೆಸುವುದು. ನೀವೆಲ್ಲ ಕುಚೇಲನ ಸಖ ಕಿಟ್ಟಪ್ಪನ ಬಗ್ಗೆ ಎಲ್ಲರೂ ಕೇಳಿರುವಿರಿ. ಆದರೆ ನಿಮ್ಮಗಳ ಸಖನಾದ ಸಿಟ್ಟಪ್ಪನ ಬಗೆಗೆ ಬಹುಶಃ ಕೇಳಿರುವಿರೋ ಇಲ್ಲವೋ. ಹಾಗಂತ ಅವನು ಪರಿಚಯ ಮಾಡಿಸೋಣವೆಂದರೆ ಅದರ ಪ್ರಶ್ನೆಯೇ ಬರಲಾರದು. ಕಾರಣ ಎಲ್ಲರೂ ಅವನ ಕೈ ಕುಲುಕಿ ಸ್ನೇಹಿತರಾದವರೇ. ಅಯ್ಯೋ ಏನು ಹೇಳ್ತಾ ಇದ್ದೀನಿ ಅಂತ ಭಾವಿಸಿದ್ರಿ? ಅದೇ ಕಣ್ರಿ, ದಿನ ಬೆಳಗಾದರೆ ಎಲ್ಲರ ಮನ ಹೊಕ್ಕು, ಯಾರದೋ ಮುಖ ಒಪ್ಪಿಸಿ, ಇನ್ಯಾರದೋ ಕಣ್ಣು ಕೆಂಪಾಗಿಸಿ, ಮತ್ತಾರನ್ನೋ ಬಯಸಿ ಹೊಡೆಯಿಸಿ, ಇನ್ನೂ ಮುಂದೆ ಹೋಗಿ ಯಾರದೋ ಮನೆಯೊಡೆದು, ಮತ್ತಾರದೋ ಜೀವ ತೆಗೆದು, ವ್ಯವಸ್ಥೆಯ ಬದುಕಿನಲ್ಲಿ ಸದ್ದಿಲ್ಲದೆ ಹಾಯ್ದು ಅಸ್ತವ್ಯಸ್ತಗೊಳಿಸಿ,
ಹೋಗುವ ಸಿಟ್ಟಪ್ಪನೆಂಬ ಮಹಾರಾಯನ ಬಗೆಗೆ ನಾನು ಹೇಳ್ತಾ ಇರೋದು. ಕಿಟ್ಟಪ್ಪನ ಬಗೆ ಅಲ್ಲ, ಸಿಟ್ಟಪ್ಪನ ಬಗೆ. ಕೋಪದ ಕೂಪಕ್ಕೆ ಬೀಳದವರಾರುಂಟು. ಎಳೆಯರಿಂದ ಹಳೆಯರವರೆಗೂ ಎಲ್ಲರೂ ಇನ್ಯಾರದೋ ಕೋಪಾವೇಶದ ಬಗ್ಗೆ ಮಾತನಾಡುತ್ತಾ ಸಂದರ್ಭೋಚಿತವಾಗಿ ತಿಳಿ ಹೇಳುವರೆಲ್ಲರೂ ಮರುಘಳಿಗೆಯಲ್ಲಿಯೇ ತಾವೇ ಕೋಪದ ಆವೇಶಕ್ಕೆ ಹಗಲು ಕಂಡ ಬಾವಿಯಲ್ಲಿ ಇರುಳು ಬಿದ್ದವರಂತೆ ಬಲಿಯಾಗುತ್ತಾರೆ. ಚಳಿ ಮಳೆ ಬೇಸಿಗೆಗಳು ಸುಳಿದಾಡಿ ಪ್ರಕೃತಿಯಲ್ಲಿ ಹೇಗೆ ವ್ಯತ್ಯಾಸಗಳನ್ನುಂಟು ಮಾಡುವುವೋ ಹಾಗೆಯೇ ದೇಹ ಪ್ರಕೃತಿಯಲ್ಲಿ ಕೋಪಾದಿ ಗುಣಗಳು ಹುದುಗಿಕೊಂಡಿವೆ. ಕ್ರೋಧನ ಅಣ್ಣ ಕಾಮನು ಒಮ್ಮೆ ಶಿವನು ಧ್ಯಾನಮಗ್ನನಾಗಿದ್ದ ಸಂದರ್ಭದಲ್ಲಿ ಆತನೆಡೆಗೆ ಹೂಬಾಣ ಬಿಟ್ಟು ಶಿವನ ಉರಿಗಣ್ಣಿಗೆ ಸಿಕ್ಕು ಸುಟ್ಟು ಬೂದಿಯಾದಾಗ ಆತನ ಸತಿಯಾದ ರತಿಯು ತನ್ನ ಮಾಂಗಲ್ಯ ಭಾಗ್ಯ ಪಡೆಯುವುದರ ಜೊತೆಗೆ ತನ್ನ ಪತಿಯನ್ನೂ ಜಗದ ಎಲ್ಲ ಜೀವರಲ್ಲಿ ಚಿರಸ್ಥಾಯಿಗೊಳಿಸಿದಳಂತೆ. ಕ್ರೋಧನ ಪತ್ನಿಯು ಅದಾವಾಗ ವರಪಡೆದಳೋ, ಅಂತೂ ಇಂತೂ ತನ್ನ ಪತಿಯನ್ನೂ ಕಾಮನೊಂದಿಗೆ ಕೂಡಿಸಿದ್ದಾಳೆ. ಅಂತೆಯೇ ಅಲ್ಲಮ್ಮ ಪ್ರಭುದೇವರು ಒಂದು ವಚನದಲ್ಲಿ, ಆಸೆ ಎಂಬ ಕೂಸ ನೆತ್ತಲು ರೋಷವೆಂಬ ತಾಯಿ ಮುಂದೆ ಬರುವಳು ಎಂದಿದ್ದಾರೆ. ಕಾಮವೆಂದರೆ ಆಸೆ ಬಯಕೆ ಎಂದೇ ಅರ್ಥವಾಗುವುದು. ಹಾಗಾದರೆ ಕ್ರೋಧವೆಂದರೆ ಸಿಟ್ಟು, ರೋಷ ಕೋಪಗಳೆಂದು ನಾನಾ ಅರ್ಥಗಳು. ಒಟ್ಟಾರೆ ಈ ಆಸೆ ರೋಷಗಳು ಬದುಕಿಗೆ ಮಾತ್ರ ಎಂದೋ ಅನರ್ಥಗಳೇ. ಬದುಕಿ ಅರ್ಥವನ್ನು ಹೆಚ್ಚಿಸಿಕೊಳ್ಳಬೇಕಾದಲ್ಲಿ ಈ ಕಾಮಕ್ರೋಧಾದಿಗಳನ್ನು ಉದಾತ್ತೀಕರಿಸಬೇಕು. ಈ ಉದಾತ್ತೀಕರಿಸುವ ಬಗೆಗೆ ಮುಂದೆ ತಿಳಿಯೋಣ. ಇಲ್ಲಿ ನಾವು ಕ್ರೋಧದ ಕುರಿತು ಚಿಂತನೆ ನಡೆಸಿದ್ದೇವಲ್ಲವೇ. ಯಾರಿಗುಂಟು ಯಾರಿಗಿಲ್ಲ ಈ ಸಿಟ್ಟು? ಅವನಿಗೆ ಮೂಗಿನ ಮೇಲೆ ಸಿಟ್ಟು, ಇವನಿಗೆ ಕಣ್ಣಲ್ಲೇ ಸಿಟ್ಟು, ಮತ್ತೊಬ್ಬನಿಗೆ ಮೈಯೆಲ್ಲ ಸಿಟ್ಟು ಎಂದು ಹೇಳುವುದನ್ನು ಕೇಳಿಲ್ಲವೇ? ಅವರೇಕೆ ಬಿಡಿ, ಪರಮಾತ್ಮನನ್ನೇ ಒಲಿಸಿಕೊಳ್ಳಲು ಕುಳಿತ ಪರಮ ತಪಸ್ವಿಗಳಿಗೂ ಬಿಟ್ಟಿಲ್ಲ ಈ ಸಿಟ್ಟು. ಅದಕ್ಕಾಗಿಯೇ ತಪಸ್ವಿಗಳಿಗೆಲ್ಲ ಮುನಿಗಳೆಂದು ಕರೆಯುತ್ತಿದ್ದರು. ಮುನಿ ಎಂದರೆ ಸಿಟ್ಟೇ ಅಲ್ಲವೇ? ಇತಿಹಾಸದಲ್ಲಿ ದೂರ್ವಾಸ ಮುನಿಗಳು ಸಿಟ್ಟಿಗೆ ಹೆಸರುವಾಸಿ ಎಂದು ನೀವೆಲ್ಲ ಕೇಳಿರ್ತೀರಿ. ವೀರ ವಿರಾಗಿಣಿಯಾದ ಅಕ್ಕಮಹಾದೇವಿಯು ಈ ಸಿಟ್ಟಿನ ಮೂಲವನ್ನು ತನ್ನ ವಚನದಲ್ಲಿ ಹೀಗೆ ಬಿಚ್ಚಿಟ್ಟಿದ್ದಾಳೆ. ನಾ ಹುಟ್ಟಿದಲ್ಲಿ ಸಂಸಾರ ಹುಟ್ಟಿತ್ತು, ಸಂಸಾರ ಹುಟ್ಟಿದಲ್ಲಿ ಅಜ್ಞಾನ ಹುಟ್ಟಿತ್ತು, ಅಜ್ಞಾನ ಹುಟ್ಟಿದಲ್ಲಿ ಆಸೆ ಹುಟ್ಟಿತ್ತು, ಆಸೆ ಹುಟ್ಟಿದ್ದಲ್ಲಿ ಕೋಪ ಹುಟ್ಟಿತ್ತು. ಆ ಕೋಪಾಗ್ನಿಯ ತಾಮಸ ಧ್ರೂಮಗಾಳಿ ಮುಸುಕಿನಲ್ಲಿ ನಾ ನಿಮ್ಮ ಮರೆತು ಭವದುಃಖಕ್ಕೀಡಾದೆ. ನೀ ಕರುಣದಿಂದೆತ್ತಿ ಎನ್ನ ಮರಹ ವಿಂಗಡಿಸಿ ನಿಮ್ಮ ಪಾದ ವರಹಿಸಯ್ಯ ಚನ್ನಮಲ್ಲಿಕಾರ್ಜುನ ಎಂದಿದ್ದಾಳೆ. ಇದರ ಭಾವ ಭಾಷ್ಯಗಳನ್ನು ಗಮನಿಸಿದಲ್ಲಿ ಕೋಪದ ಪೂರ್ಣ ಅರಿವಾಗುವುದು. ವಚನದ ಮೊದಲ ಮಾತಿನ ಮೇಲರ್ಥವನ್ನು ನೋಡಿ. ನಾನೆಂಬುವವ ಹುಟ್ಟಿದೊಡನೆ ಹಡದಾಕೆ ತಾಯಿಯಾಗುವಳು, ಪಡೆದಾತ ತಂದೆ, ನನಗಿಂತಲೂ ಮುಂಚೆ ಹುಟ್ಟಿದವರು ಅಣ್ಣ ಅಥವಾ ಅಕ್ಕ, ನಂತರ ಹುಟ್ಟಿದವರು ತಮ್ಮ ಅಥವಾ ತಂಗಿಯಾಗುವರು. ತಾಯಿಯ ಅಣ್ಣ ತಮ್ಮಂದಿರು ಸೋದರ ಮಾವಂದಿರು, ಅಕ್ಕ ತಂಗಿಯರು ದೊಡ್ಡಮ್ಮ ಚಿಕ್ಕಂದಿರು, ಇನ್ನು ತಂದೆಯ ಅಣ್ಣ ತಮ್ಮಂದಿರು ದೊಡ್ಡಪ್ಪ ಚಿಕ್ಕಪ್ಪಂದಿರು, ಅಕ್ಕ ತಂಗಿಯರು ಅತ್ತೆಯಂದಿರು, ಅಜ್ಜ ಅಮ್ಮ ಅಳಿಯ ಮೊಮ್ಮಗ ನಾದಿನಿ ನೆಗಣ್ಣಿ ಸೊಸೆ ಎಂಬ ಅದೆಷ್ಟೋ ಸಂಬಂಧಗಳು ಹುಟ್ಟಿದೊಡನೆಯೇ ನಂದೆಂಬುದು ಬೆಳೆದು ನಿಲ್ಲುವುದು. ಮೊದಲು ನಾನೆಂಬ ಅಹಂಕಾರ ಹುಟ್ಟಿ ನಂತರ ನನ್ನದೆಂಬ ಮಮಕಾರ ಬೆಳೆಯುತ್ತದೆ. ಈ ಅಹಂ ಮಮಗಳ ಸಂಗಮವೇ ಸಂಸಾರವೆನಿಸುವುದು. ಸಂಸಾರವೆಂದರೆ ಇಷ್ಟೇ. ದೀಪದ ಹುಳು ಮುಖ ಸುಟ್ಕೊಂಡ್ರೂ ದೀಪ ಚುಂಬಿಸುವುದನ್ನು ಬಿಡುವುದಿಲ್ಲ. ಅದು ದೀಪ ಚುಂಬಿಸಿ ಮುಖ ಸುಟ್ಕೊಂಡು ಸಾಯುವಂತೆ ಜೀವನದಲ್ಲಿ ಕಾಣಸಿಗುವ ಹಿತಾಹಿತಗಳಿಗೆ ಮನವೊಡ್ಡಿ ಹಿತಕ್ಕೆ ಹಿಗ್ಗಿ ಅಹಿತಕ್ಕೆ ಕುಗ್ಗಿ ಇವೆರಡರ ಮಧ್ಯೆ ನಿಲುವನರಿಯದೆ ವಾಸ್ತವಿಕ ಬದುಕನ್ನು ಒಪ್ಪಿಕೊಳ್ಳದೆ ಅರಿವಿನ ವರ್ತಮಾನದಲ್ಲಿ ಜೀವಿಸಲಾಗದೆ ಪರಿತಪಿಸುವ ಮರವಿನ ಕ್ಷಣಗಳಿಂದ ಕೂಡಿದುದೇ ಸಂಸಾರ. ಇಂತಹದರಿಂದ ಹೊರಬರಬೇಕೆಂಬ ತುಡಿತ, ಹೊರಬರಲಾಗದೆ ಮಾಡುವ ತೊಳೆಲಾಟವೇ ಅಜ್ಞಾನ. ಬಸವಣ್ಣನವರು ಹೇಳುವಂತೆ, ಹಾವಿನ ಬಾಯ ಕಪ್ಪೆ ಹಾರುವ ನೊಣಕ್ಕಾಸೆ ಪಡುವಂತೆ ಕಂಡದ್ದಕ್ಕೆಲ್ಲ ಕೈಚಾಚುವುದೇ ಆಸೆ. ಅಂದುಕೊಂಡ ಆಸೆ ಈಡೇರದಿದ್ದರೆ ಸಿಟ್ಟು ಪ್ರಾರಂಭ ಆಗ್ತದೆ. ಆಗ ಜೀವನು ಕೋಪದಿಂದಾದ ತಾಮಸಗಾಳಿಯಲ್ಲಿ ಮೂರ್ಛಿತನಾಗಿ ಸತ್ಯವನ್ನು ಮರೀತಾನೆ. ಓ ಅರಿವಿನ ಅಂತರಾತ್ಮವೇ, ನನ್ನ ಮನದ ಮುಂದಿನ ಮರಹವನ್ನು ಮೀರಿ ಜ್ಞಾನಜ್ಯೋತಿಯು ಪ್ರಕಾಶಿಸುವಂತೆ ಮಾಡಿರುತ್ತದೆ ಈ ವಚನಾಂತರಂಗವು. ಸೃಷ್ಟಿಯ ನಿಯಮಗಳಿಗೆ ಕಾರ್ಯಕಾರಣ ಸಂಬಂಧವಿರುವಂತೆ ಕಾರ್ಯವೆಂಬ ಕೋಪದ ಹಿಂದಿನ ಕಾರಣವನ್ನು ಹುಡುಕಿದಾಗಲೇ ಅದನ್ನು ಶಮನಗೊಳಿಸಲು ಸಾಧ್ಯವಾಗುವುದು.
ಎಲ್ಲರಿಗೂ ರೋಗದಂತೆ ಕಾಡುವ ಈ ಕೋಪದ ಔಷಧಿಯನ್ನು ಹಾಗೂ ಅದನ್ನು ಕಡಿಮೆ ಮಾಡಿಕೊಳ್ಳುವ ದಾರಿಯನ್ನು ಅನೇಕ ಜನ ಮಹನೀಯರು ತಿಳಿಸಿರುವರು. ಗರಗದ ಮಡಿವಾಳೇಶ್ವರರು ಸಿಟ್ಟು ಬಂದಾಗ ಒಂದು ಎರಡು ಮಗ್ಗಿಗಳನ್ನು ನೂರರವರೆಗೆ ಹೇಳಿದರೆ ಶಮನ ಮಾಡಬಹುದೆಂದು ಹೇಳುತ್ತಿದ್ದರಂತೆ. ಅದೇನೋ ಸರಿಯೇ, ಆದರೆ ಅಳತೆ ಮೀರಿದ ಸಿಟ್ಟಿನ ಭಾರದಲ್ಲಿ ನಮ್ಮನ್ನೇ ಮರೆತಿರುವಾಗ ಇನ್ನು ಮಗ್ಗಿಗಳ ನೆನಪು ಮಾಡಿಕೊಳ್ಳುವುದೆಂದರೆ ಅದು ಅಸಾಧ್ಯದ ಮಾತು ಬಿಡಿ. ಅಪಘಾತಗಳ ಸಂದರ್ಭಗಳಲ್ಲಿ ಪ್ರಥಮ ಚಿಕಿತ್ಸೆ ಕೊಡುವಂತೆ ಕೋಪಕ್ಕೂ ಪ್ರಥಮ ಚಿಕಿತ್ಸೆಯನ್ನು ಮಾಡುವ ಅಗತ್ಯವಿದೆ. ಪ್ರಕೃತಿಯಲ್ಲಿ ಮಳೆಗೂ ಮುನ್ನ, ಭೂಕಂಪಕ್ಕೂ ಮುನ್ನ, ಚಂಡಮಾರುತಕ್ಕೂ ಮುನ್ನ ಮುನ್ಸೂಚನೆಗಳಿರುವಂತೆ ಕೋಪ ಬರುವಾಗಲೂ ಕೆಲ ಮುನ್ಸೂಚನೆಗಳು ಕಾಣಿಸುವುದನ್ನು ತಾಳ್ಮೆಯಿಂದ ಗಮನಿಸಿದಲ್ಲಿ ನಮ್ಮ ಅರಿವಿಗೆ ಅದು ಬರುತ್ತದೆ. ಅವೇನೆಂದರೆ, ನಮ್ಮ ಉಸಿರಾಟದಲ್ಲಿ ಬದಲಾಗುವುದು, ಹೃದಯ ಬಡಿತ ಹೆಚ್ಚಾಗುವುದು, ಎದೆ ಭಾರವಾಗುವುದು, ಮಾತು ತೊದಲೋದು, ಕಣ್ಣುಗಳಲ್ಲಿ ರಕ್ತ ಸಂಚಾರ ಹೆಚ್ಚಾಗಿ ಕಣ್ಗುಡ್ಡೆಗಳ ಅಲುಗಾಟ ಜಾಸ್ತಿ ಆಗುವುದು, ದೇಹದ ತಾಪಮಾನ ಹೆಚ್ಚಾಗಿ ಕಣ್ಣು ಕೆಂಪಾಗುವುದು, ಕೊರಳ ಸೆರೆ ಉಬ್ಬೋದು, ಕೋಪದ ತೀವ್ರತೆ ಇನ್ನೂ ಹೆಚ್ಚಾದಲ್ಲಿ ಕೈಕಾಲು ಕಂಪಿಸೋದು, ಬೆವರು ಬರೋದು ಇತ್ಯಾದಿ ಅಂಶಗಳ ಮುನ್ನರಿವನ್ನು ಮಾಡಿಕೊಳ್ಳಬೇಕು. ನಂತರ ಕೋಪ ಮಾಡಿಕೊಳ್ಳುವುದರಿಂದ ನಮ್ಮ ದೇಹದಲ್ಲಾಗುವ ಜೈವಿಕ ಬದಲಾವಣೆಯನ್ನು ಸಾಮಾನ್ಯ ಪ್ರಜ್ಞೆಯಿಂದಲೇ ತಿಳಿದು ಪ್ರಥಮ ಚಿಕಿತ್ಸೆ ಮಾಡಿಕೊಳ್ಳಬಹುದು. ಈ ಪ್ರಥಮ ಚಿಕಿತ್ಸೆಯಲ್ಲಿ ಅನುಸರಿಸಬೇಕಾದ ಕೆಲವು ಕ್ರಮಗಳೆಂದರೆ, ಸಿಟ್ಟು ಬಂದ ವ್ಯಕ್ತಿಯ ಸ್ಥಳ ಬದಲಾವಣೆ ಮಾಡಬೇಕು, ಸಿಟ್ಟು ಬಂದ ಜಾಗದಿಂದ ಸಾಧ್ಯವಾದಷ್ಟು ದೂರ ಹೋದರೆ ಕೋಪ ತಪ್ತತೆಯಿಂದ ತಪ್ಪಿಸಿಕೊಳ್ಳಬಹುದು. ನಂತರ ಒಂದು ಲೋಟ ತಣ್ಣೀರು ಕುಡಿಯುವುದು ಕೋಪದ ತಾಪ ಬೆಳೆಸಲು ಸಹಕಾರಿ, ಕಾದ ಶರೀರ ಇದರಿಂದ ತಣ್ಣಗಾಗುವುದು. ನಿಧಾನವಾಗಿ ದೀರ್ಘವಾಗಿ 10 ಸಾರಿ ಉಸಿರಾಟ ಮಾಡಬೇಕು. ಇದರಿಂದ ತಲ್ಲಣಿಸಿದ ನಮ್ಮ ಮೆದುಳಿಗೆ ಸಮಾಧಾನ ಸಿಗೋದು. ಇಳಿಕೆ ಎಣಿಕೆಯನ್ನು 9, 8, 7, 6, 5 ಹೀಗೆ ನಿಧಾನವಾಗಿ ಎಣಿಕೆ ಮಾಡುವುದರಿಂದ ಮೆದುಳಿನ ಕಾರ್ಯವೈಖರಿ ಹಾಗೂ ಮಾನಸಿಕ ಮಟ್ಟ ಸಹಜ ಸ್ಥಿತಿಗೆ ಬರ್ತದೆ. ಆನಂತರ ಶಾಂತವಾಗಿ ಒಂದು ಕಡೆ ಕಣ್ಮುಚ್ಚಿ ನಿಮಗೆ ಪ್ರೀತಿಪಾತ್ರರಾದವರನ್ನು ಅಥವಾ ನಿಮ್ಮ ಮಕ್ಕಳ ಮುಗ್ಧ ಮುಖವನ್ನು ಕಲ್ಪಿಸಿಕೊಳ್ಳುತ್ತಾ ಹೋದಾಗ ಕೋಪವು ತನ್ನಿಂತಾನೇ ಮಾಯವಾಗುವುದು. ಪ್ರಶಾಂತವಾದ ಸ್ಥಳದಲ್ಲಿ ಆರೋಗ್ಯಪೂರ್ಣವಾಗಿ ಬೆಳೆದ ನೆರಳು ಕೊಡುವ ಮರವೊಂದನ್ನು ಅಪ್ಪಿಕೊಂಡು ಅದಕ್ಕೆ ನಿಮ್ಮ ಹಣೆಯನ್ನು ಅಥವಾ ಗಲ್ಲವನ್ನು ತಾಗಿಸಿ ಭಾವನಾತ್ಮಕವಾಗಿ ನಮ್ಮ ನೋವುಗಳನ್ನು ಆಲೋಚನೆಗಳನ್ನು ಆತ್ಮೀಯ ಸ್ನೇಹಿತನಿಗೆ ಹೇಳುತ್ತಿರುವನೆಂದುಕೊಂಡು ಹೊರಹಾಕಿದಲ್ಲಿ ಮರಗಳು ಇಂಗಾಲ ಡೈಆಕ್ಸೈಡ್ ಪಡೆದು ನಮಗೆ ಆಮ್ಲಜನಕವನ್ನು ಕೊಡುವ ಹಾಗೆ ನಮ್ಮ ನಕಾರಾತ್ಮಕ ಭಾವನೆಗಳನ್ನು ಹೋಗಲಾಡಿಸಿ ಸಕಾರಾತ್ಮಕ ಹಾಗೂ ಪ್ರಫುಲ್ಲಿತ ಭಾವನೆಗಳನ್ನು ತುಂಬಲು ಸಾಧ್ಯವಿದೆ. ಈ ಪ್ರಯತ್ನವೂ ಮಾಡಬಹುದು. ಕೊನೆಯದಾಗಿ ಹೇಳೋದೆಂದರೆ, ಭೂಕಂಪ, ಸುನಾಮಿ, ಚಂಡಮಾರುತಗಳಂತಹ ಪ್ರಕೃತಿಯ ವಿಕೋಪಗಳೇ ಕೆಲವು ಕ್ಷಣಗಳಿಗಿಂತ ಅಧಿಕವಾಗಿ ಇರಲಾರವು. ಅಂತಹದರಲ್ಲಿ ನಮ್ಮ ನಿಮ್ಮ ಸಿಟ್ಟು ಯಾವ ಲೆಕ್ಕ? ಕಾರಣವಾದರೂ ಎಂತಹದ್ದು? ಜೀವಿತದ ಕೊನೆಯ ಕ್ಷಣದವರೆಗೂ ಮನದಲ್ಲಿ ಪ್ರೀತಿ ಮೊಳೆಯದೇ ಹೋದರೆ ಮನುಜ ಜನ್ಮವಿದ್ದು ಏನು ಫಲ? ನಮ್ಮ ಬದುಕಿಗೆ ಬೇಕಿರುವುದು ಪದವಿ ಪಾಂಡಿತ್ಯಗಳಲ್ಲ, ಬದಲಾಗಿ ಪ್ರೀತಿ ತುಂಬಿದ ಹೃದಯ, ಭಾವ ತುಂಬಿದ ಮನ, ಕಾಯಕ ತುಂಬಿದ ಕೈಗಳು ಹಾಗೂ ಆಚಾರದಿಂದೊಡಗೂಡಿದ ಪದಗಳು. ಇಷ್ಟಿದ್ದರೆ ಸಾಕು, ನಮ್ಮ ಬದುಕನ್ನು ಆಕಾಶದೆತ್ತರಕ್ಕೆ ಕೊಂಡೊಯ್ಯಬಹುದು. ದುರ್ದೈವವೆಂದರೆ, ಪ್ರಸ್ತುತ ದಿನಮಾನಗಳಲ್ಲಿ ಪಾಂಡಿತ್ಯ, ಪದವಿ, ಪ್ರಶಸ್ತಿಗಳಿಗೆ ಮುಗಿಬಿದ್ದ ಮಾನವನು ಧರ್ಮ, ಅರ್ಥ, ಕಾಮ, ಮೋಕ್ಷಗಳೆಂಬ ಚತುರ್ವಿಧ ಪುರುಷಾರ್ಥಗಳಲ್ಲಿ ಸಂಪಾದನೆಯೊಂದನ್ನೇ ತನ್ನ ಮೂಲ ಗುರಿಯಾಗಿಸಿಕೊಂಡು ಧರ್ಮವನ್ನು ದೂರ ಸರಿಸಿ ಇಚ್ಛಿತ ಬಯಕೆಗಳನ್ನು ಪೂರೈಸಿಕೊಳ್ಳುತ್ತಾ ಸಾಗುತ್ತಿರುವನು. ಈ ತಾಳಕ್ಕೆ ತಕ್ಕಂತೆ ನಮ್ಮ ಶಿಕ್ಷಣ ಹಾಗೂ ಸಾಮಾಜಿಕ ವ್ಯವಸ್ಥೆ ರೂಪುಗೊಳ್ಳುತ್ತಿರುವುದು ನಮ್ಮ ದುರ್ದೈವ. ಅರ್ಥಾಪೇಕ್ಷೆಯೊಂದನ್ನೇ ತನ್ನ ಗುರಿಯಾಗಿಸಿಕೊಂಡಂಥ ಶಿಕ್ಷಣ ಕ್ರಮವು ಬದಲಾಗಬೇಕು. ಸುಂದರ ಹಾಗೂ ಸುಖಪೂರ್ಣ ಬದುಕನ್ನು ಕಟ್ಟಿಕೊಳ್ಳಬೇಕಾದಲ್ಲಿ ಶಿಕ್ಷಣದೊಂದಿಗೆ ಸಂಸ್ಕಾರವು ಪ್ರತಿಯೊಬ್ಬರಿಗೂ ಅತ್ಯಗತ್ಯವಾಗಬೇಕು. ಸಂಸ್ಕಾರದ ಆಲೋಚನೆಯೇ ಇಲ್ಲದೆ ಸಾಕ್ಷರತೆ ಅಷ್ಟೇ ಗುರಿಯಾದರೆ ಸಾಕ್ಷರವು ತಿರುವು ಮುರುವಾಗಿ ರಾಕ್ಷಸವಾಗಿ ಬಿಡುತ್ತದೆ. ವಿದ್ಯೆ ಎಂದರೆ ಓದಲು ಬರೆಯಲು ಹಾಗೂ ಕೇವಲ ಅಂಕ ಗಳಿಸಲು ಬರುವುದಲ್ಲ. ವಿವೇಕವನ್ನು ಬೆಳೆಸಿಕೊಳ್ಳುವುದೇ ವಿದ್ಯೆಯ ಮೂಲ ಧ್ಯೇಯ.
ವಿಚಾರವಂತಿಕೆಯನ್ನು ಬೆಳೆಸದೆ ಕೇವಲ ಸಾಕ್ಷರತೆಯನ್ನು ಮಾತ್ರ ಹರಡಿದರೆ ಜನಮಾನಸರಲ್ಲಿ ಅತೃಪ್ತಿ, ಅಶಿಸ್ತು, ಆತಂಕ, ದ್ವೇಷ, ಕ್ರೌರ್ಯ, ಕಾಮುಕತೆಗಳಿಗೆ ಕರೆ ಕೊಟ್ಟಂತೆ. ವೃತ್ತಿಯ ಬದುಕಲ್ಲಿ ನೆಮ್ಮದಿ ಇಲ್ಲದೆ ಸಮಾಜದಲ್ಲಿ ಜೀವನದಲ್ಲಿ ನೆಲೆಯಿರದು. ಸಾಕ್ಷರತೆಯೇ ವಿದ್ಯೆಯೆಂದು ಬಗೆದಾಗ ಆಗುವ ಅನಾಹುತವಿದು. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣರು ಶಿಕ್ಷಣದ ಬಗೆಗೆ ಮಾತನಾಡುತ್ತಾ, ಬುದ್ಧಿಗೆ ತರಬೇತಿ ನೀಡಿ ಹೃದಯ ಪರಿಶುದ್ಧಗೊಳಿಸಿ ಆತ್ಮ ಸಂಯಮ ಬೆಳೆಸುವುದೇ ಶಿಕ್ಷಣದ ಉದ್ದೇಶ. ದೈಹಿಕ, ಮಾನಸಿಕ ಹಾಗೂ ಆಧ್ಯಾತ್ಮಿಕ ಪ್ರಗತಿಗಳಿಗೆ ಇಂಬು ಕೊಡದ ಶಿಕ್ಷಣ ಅಪೂರ್ಣ. ಇತರರೊಡನೆ ಕೂಡಿ ಬಾಳುವ ಕಲೆಯನ್ನು ಕಲಿಸುವುದೇ ಶಿಕ್ಷಣದ ಗುರಿ. ಶಿಕ್ಷಣವು ಮನುಷ್ಯನನ್ನು ನಾಗರಿಕರನ್ನಾಗಿ ಮಾಡುತ್ತದೆ. ವ್ಯಕ್ತಿಯ ಸರ್ವಾಂಗೀಣ ಬೆಳವಣಿಗೆಗೆ ವಿದ್ಯೆಯು ಪೂರಕ ಎಂದಿದ್ದಾರೆ. ವಿದ್ಯೆಯಲ್ಲಿ ಎರಡು ಪ್ರಕಾರಗಳು, ಒಂದು ಪರಾವಿದ್ಯೆ, ಇನ್ನೊಂದು ಅಪರಾವಿದ್ಯೆ. ಈ ಕುರಿತು ಬೆಳಕು ಚೆಲ್ಲುವ ಉಪನಿಷತ್ ಕಾಲದ ಒಂದು ದೃಷ್ಟಾಂತವನ್ನು ಇಲ್ಲಿ ಗಮನಿಸಬಹುದು. ಅರುಣಿ ಎಂಬ ಬ್ರಹ್ಮಜ್ಞಾನಿ ಋಷಿ ಮತ್ತು ಆತನ ಮಗ ಶ್ವೇತಕೇತು ಇದ್ದರು. ತಂದೆಯ ಅಪ್ಪಣೆಯಂತೆ ಶ್ವೇತಕೇತು ಗುರುಕುಲದಲ್ಲಿದ್ದುಕೊಂಡು ವೇದಾಗಮಗಳನ್ನು ಅಧ್ಯಯನ ಮಾಡಿ ಮನೆಗೆ ಹಿಂದಿರುಗಿ ಬಂದನು. ವಿದ್ಯೆ ತುಂಬಿದ ಆತನ ತಲೆಯಲ್ಲಿ ವಿದ್ಯಾಮದುವು ತುಂಬಿತ್ತು. ತುಟಿಯಲ್ಲಿ ಮಾತಿಲ್ಲ, ಮುಖದಲ್ಲಿ ನಗುವಿಲ್ಲ. ಬಾಲ್ಯ ಸಹಜವಾದ ಆಟೋಟಗಳಾಗಲಿ, ಲವಲವಿಕೆಯ ಓಡಾಟಗಳಾಗಲಿ ಇಲ್ಲದ್ದನ್ನು ಕಂಡು ಅರುಣಿಗೆ ಆಶ್ಚರ್ಯವಾಯಿತು. ಮಗನನ್ನು ಕರೆದು ಕೇಳಿದ, ಮಗನೇ, ಯಾವ ವಿದ್ಯೆಯಿಂದ ಕೇಳಲಾರದ್ದನ್ನು ಕೇಳಬಹುದೋ, ಗೋಚರಿಸದ್ದನ್ನು ಗೋಚರಿಸಿಕೊಳ್ಳಬಹುದೋ, ಆ ವಿದ್ಯೆಯ ಬಗ್ಗೆ ಕೇಳಿರುವೆಯಾ ಎಂದನು. ಅದಕ್ಕೆ ಶ್ವೇತಕೇತು, ಅಪ್ಪಾಜಿ, ಆ ವಿದ್ಯೆ ಎಂತಹುದು ಎಂದು ಮರುಪ್ರಶ್ನೆಯನ್ನು ಹಾಕಿದ. ಮಗನೇ, ಮಣ್ಣೆಂಬುದೊಂದೇ, ಆದರೆ ಅದರಿಂದಾದ ಮಡಿಕೆ ಕುಡಿಕೆಗಳು ಹತ್ತು ಹಲವು. ಮಣ್ಣು ಒಂದನ್ನು ತಿಳಿದರೆ ಅದರಿಂದಾದ ವಸ್ತುಗಳೆಲ್ಲವನ್ನೂ ತಿಳಿಯಬಹುದೋ, ಹಾಗಿದೆ ಆ ವಿದ್ಯೆ. ಅಪ್ಪಾಜಿ, ನನ್ನ ಗುರುಗಳಿಗೆ ನಿಜವಾಗಿ ಆ ವಿದ್ಯೆ ಗೊತ್ತಿರಲಿಕ್ಕಿಲ್ಲ. ಇಲ್ದಿದ್ರೆ ನನಗೆ ಕಲಿಸದೆ ಇರುತ್ತಿದ್ದರೆ ಆ ವಿದ್ಯೆಯನ್ನು ನೀವೇ ನನಗೆ ಹೇಳಿಕೊಡಿ ಎಂದನು. ಶ್ವೇತಕೇತುವಿನಲ್ಲಿ ತಲೆದೋರಿದಂತೆಯೇ ಇಂದಿನ ವಿಜ್ಞಾನವೂ ಸಹ ತನ್ನ ವಿದ್ಯಾ ಬುದ್ಧಿಶಕ್ತಿಗೆ ತಾನೇ ತಲೆದೋಗಿ ಬೀಗುವಂತಿದೆ. ಜ್ಞಾನದ ಬಲದಿಂದ ಅಜ್ಞಾನಕ್ಕೆ ಕೀಡಾಗುವುದೇನೋ ಸರಿಯೇ, ಆದರೆ ಅತಿಜ್ಞಾನ ಅವಸಾನವನ್ನೇ ಉಂಟು ಮಾಡಬಹುದು. ರಾಮ ರಾವಣರ ಕತೆ ಕೇಳಿಲ್ಲವೇ ನೀವು? ರಾವಣ 64 ವಿದ್ಯೆಗಳಲ್ಲಿ ಪಾರಂಗತನಾಗಿದ್ದರೂ ಒಂದೇ ವಿದ್ಯೆ ಗೊತ್ತಿದ್ದ ರಾಮನಿಂದ ಹತನಾದನು. ರಾವಣನಿಗೆ ಗೊತ್ತಿದ್ದ 64 ವಿದ್ಯೆಯ ಪಾಡೇನಾಯಿತು? ಮೃತ್ಯುವಲ್ಲವೇ. ಆದರೆ ರಾವಣನಿಗೆ ಗೊತ್ತಿದ್ದ ಆ ವಿದ್ಯೆ ಆತ್ಮವಿದ್ಯೆ, ಬದುಕಿನ ವಿದ್ಯೆ, ಅದೂ ಬದುಕಿಸುವ ವಿದ್ಯೆ. ಅರುಣಿ ಶ್ವೇತಕೇತುವಿಗೆ ಹೇಳಿದ್ದೇ ಈ ಆತ್ಮವಿದ್ಯೆಯ ಪಾಠವನ್ನು. ಮನುಷ್ಯನು ಆತ್ಮಗತ ಚಿಂತಕನಾಗದ ಹೊರತು ಬದುಕಿನಲ್ಲಿ ಆನಂದವನ್ನು ಕಾಣಲಾರ. ಈಗಿರುವ ಕಲಿಯುತ್ತಿರುವ ವಿದ್ಯೆಗಳೆಲ್ಲ ಆತ್ಮಗತ ಚಿಂತನೆಯಿಂದ ವಂಚಿತವಾದವುಗಳೇ. ಆದ್ದರಿಂದ ಇಂತಹ ವಿದ್ಯೆಯ ಸಾರವೇನೆಂಬುದನ್ನು ತಿಳಿಸುವ ಮೆರೆಮಿಂಡ ದೇವನೆಂಬ ಶರಣನ ವಚನ ಇಂತಿದೆ: ವಿದ್ಯೆ ಬೆಳೆದು ಸುಖಕ್ಕೊಳದು, ಸುಖ ಬೆಳೆದು ವಿಕಾರಕ್ಕೊಳಗು, ವಿಕಾರ ಬೆಳೆದು ಸಕಲ ಮರಣಕ್ಕೊಳಗಾಗಿತ್ತಾಗಿ ಐಗಟ ದೂರ ರಾಮಲಿಂಗೇಶ್ವರನರಿವುದಕ್ಕೆ ವಿದ್ಯೆ ಬೆಳೆದು ಸಿರಿ ಸಂಪದ ಗಳಿಸಿ ಸುಖಲೋಲುಪ್ತರಾಗಿ ತನು ಮನ ಭಾವ ವಿಕಾರಗಳನ್ನು ಹೊಂದಿ ಜೀವನದ ಆನಂದಕ್ಕೆ ಅವಕಾಶ ಮೀಯದೆ ವಿಷಯ ಸುಖದಲ್ಲಿ ನಾಶವಾಗುವ ಮರುಹೀನ ಜೀವನದ ಹಿಂದಿನ ಚೇತನ ಐಗಟ ದೂರವಾದುದು. ಅಂದರೆ ಪಂಚತತ್ವಗಳನ್ನು ಮೀರಿದ ಆತ್ಮನೆಂದು ಶರಣ ವಿವೇಚಿಸಿದ್ದಾನೆ ಇಲ್ಲಿ. ಇಂದು ನಾವೆಲ್ಲ ಬುದ್ಧಿಗೆ ತರಬೇತಿಯನ್ನು ಕೊಡುತ್ತಿಲ್ಲ, ಬುದ್ಧಿಗೆ ಭ್ರಮೆ ಹಿಡಿದುಕೊಂಡು ಭೂತದಂತೆ ಸುಳಿದಾಡುತ್ತಿದ್ದೇವೆ. ಅದಕ್ಕೊಂದು ತರಬೇತಿ ಬೇಕೇ ಬೇಕು. ಬುದ್ಧಿಯನ್ನು ನಾವೇನೂ ಹೊಸದಾಗಿ ಬೆಳೆಸಿಕೊಳ್ಳಬೇಕಾಗಿಲ್ಲ. ಬೀಜದೊಳಗೆ ಹೇಗೆ ಮೊಳೆಯುವ ಶಕ್ತಿ ಹವಿತಿದೆಯೋ ಹಾಗೆಯೇ ಭಗವಂತನು ಜನಿಸುವಾಗಲೇ ನಮ್ಮಲ್ಲಿ ಬುದ್ಧಿಯನ್ನು ತುಂಬಿ ಕಳುಹಿಸಿರುತ್ತಾನೆ. ಓದು ಒಕ್ಕಾಲು, ಬುದ್ಧಿ ಮುಕ್ಕಾಲು ಎಂಬ ಗಾದೆ ಮಾತನ್ನು ನಾವೆಲ್ಲ ಕೇಳಿದ್ದೇವೆ. ಓದು ಪುಸ್ತಕದಲ್ಲಿಲ್ಲ, ಮಸ್ತಕದಲ್ಲಿದೆ ಎಂಬುದನ್ನು ನಾವೆಲ್ಲ ತಿಳಿಯಬೇಕಾಗಿದೆ. ಭೂಮಿಯ ಆಳದಲ್ಲಿ ನೀರಿರುವಂತೆ ಪ್ರತಿಯೊಬ್ಬರ ಎದೆಯಾಳದಲ್ಲಿ ಜ್ಞಾನಗಂಗೆಯು ತುಂಬಿರುವುದು. ಆದರೆ ಅದನ್ನು ತಿಳಿಯುವ ಹಾಗೂ ಹೊರತೆಗೆಯುವ ತರಬೇತಿ ಬೇಕಷ್ಟೇ ನಮಗೆ. ಪ್ರಪಂಚದಲ್ಲಿ ಉದ್ಯೋಗಕ್ಕೆ ಹಾಗೂ ಭೌತಿಕ ಬೆಳವಣಿಗೆಗೆ ತರಬೇತಿಯುಂಟು, ಆದರೆ ಬದುಕನ್ನು ಕಟ್ಟಿಕೊಳ್ಳುವುದರ ಬಗೆಗೆ ತರಬೇತಿಯೇ ಇಲ್ಲವಾಗಿದೆ. ಸುಂದರ ಬದುಕಿಗೆ ಸುಲಭ ಸೂತ್ರಗಳನ್ನು ಸಂತ, ಶರಣ, ಮುನಿಶ್ರೇಷ್ಠರೆಲ್ಲರೂ ಅನುಭಾವ ಪದಗಳಿಂದ ಕಟ್ಟಿಕೊಟ್ಟಿದ್ದಾರೆ.
ಹೃದಯಗಳನ್ನು ಪರಿಶುದ್ಧಗೊಳಿಸಲು ಬೇಕಾದುದೆಲ್ಲದರ ಚಿಂತನೆ ಅವುಗಳಲ್ಲಿ ಹುದುಗಿದೆ. ನೂರ ನೋದಿ ನೂರ ಕೇಳಿದರೇನು? ಆಸೆ ಹರಿಯದು, ರೋಷ ಬಿಡದು. ಮಾತಿನಂತೆ ಮನವಿಲ್ಲದ ಜಾತಿ ಡೊಂಬರ ನೋಡಿ ನಗುವ ನಮ್ಮ ಕೂಡಲ ಸಂಗಮ ದೇವ ಎನ್ನುವಲ್ಲಿ ಓದಿಯೂ ಕೇಳಿಯೂ ಪರಿವರ್ತಿತರಾಗದ ಮನುಜರನ್ನು ಆಟವಾಡುವ ಡೊಂಬರೆಂದು ವಿಡಂಬಿಸಿದ್ದಾರೆ. ಸಂಸ್ಕಾರದಿಂದ ಸುಶೀಲರಾಗಬೇಕಾದ ಮಕ್ಕಳೆಲ್ಲ ದುಶ್ಚಟಕ್ಕೆ ಬಲಿಯಾಗುತ್ತಿರುವುದು, ಭಯೋತ್ಪಾದಕ ಕೃತ್ಯಗಳಿಗೆ ಕೈ ಹಾಕುತ್ತಿರುವುದು, ತಂದೆ ತಾಯಿ ಗುರುಬಂಧುಗಳಲ್ಲಿ ಗೌರವಾದರಗಳಿಲ್ಲದಿರುವುದಕ್ಕೆ ಕಾರಣ ಸಂಸ್ಕಾರಹೀನ ಶಿಕ್ಷಣವೇ ಹೊರತು ಮತ್ತಾವುದೂ ಅಲ್ಲ. ಇಂದು ಮುಂದುವರಿದ ತಂತ್ರಜ್ಞಾನದ ಹಾಗೂ ಮಾಹಿತಿ ತಂತ್ರಜ್ಞಾನದ ಶಿಕ್ಷಣಕ್ಕಿಂತ ಗುಣ ಶಿಕ್ಷಣದ ಅವಶ್ಯಕತೆ ಇದೆ. ಅದನ್ನು ಪೂರೈಸುವುದರಿಂದ ಕಲಿಯುವ ಪ್ರತಿ ಮಕ್ಕಳು ಉದ್ಯೋಗಕ್ಕಾಗಿ ಹಣ ಸಂಪಾದನೆಗಾಗಿ ಎಷ್ಟೇ ಚಿಂತಿಸದೆ ಶ್ರದ್ಧೆ, ನಿಷ್ಠೆ, ಪ್ರಾಮಾಣಿಕ ಸೇವೆಗಳೊಂದಿಗೆ ದೈಹಿಕವಾಗಿ, ಮಾನಸಿಕವಾಗಿ, ಸಾಮಾಜಿಕವಾಗಿ ಹಾಗೂ ಆಧ್ಯಾತ್ಮಿಕವಾಗಿಯೂ ಕೂಡ ಸ್ವಸ್ಥರಾಗಿ ಮುನ್ನಡೆಯಲು ಸಾಧ್ಯವಾಗುತ್ತದೆ. ಇಂದಿನ ಸಮಾಜಕ್ಕೆ ಯಾವುದೇ ಕೊರತೆಯಿಲ್ಲ. ಮನುಷ್ಯ ಏನೆಲ್ಲ ಪಡೆದುಕೊಂಡಿರೋನು, ಆದರೆ ವ್ಯಸನ ತುಂಬಿದ ದುಃಖದೊಂದಿಗೆ ಸಾಂತ್ವನ, ಪ್ರಶಂಸೆ, ಪ್ರೋತ್ಸಾಹ, ಪ್ರೀತಿ ಎಂಬ ಕೊರತೆ ಎದ್ದು ಕಾಣುತ್ತಿದೆ ಎಲ್ಲೆಡೆ. ಸಮಾಜದಲ್ಲಿ ಇವುಗಳನ್ನು ತುಂಬಬೇಕಾದ ಅವಶ್ಯಕತೆ ತೀರಾ ಇದೆ. ಅನ್ನವಿಲ್ಲದಿದ್ದರೆ ನಿದ್ದೆ ಮಾಡಿಬಿಡಬಹುದು, ಆದರೆ ಪ್ರೀತಿ ವಾತ್ಸಲ್ಯಗಳು ಸಿಗದೆ ನಿದ್ರೆ ಮಾಡಲಾದೀತೆ? ಅನ್ನ ಸಿಗದೆ ಸಾಯುವವರಿಗಿಂತ ಪ್ರೀತಿ ವಾತ್ಸಲ್ಯ ಹಾಗೂ ಸ್ನೇಹ ಸಾಂತ್ವನಗಳು ಸಿಗದೆ ಸಾಯುವರ ಸಂಖ್ಯೆ ಯಥೇಚ್ಛವಾಗಿದೆ ನಮ್ಮ ಸಮಾಜದಲ್ಲಿ. ಆದ್ದರಿಂದ ಎಲ್ಲರೂ ಗುಣಗಳ ಗಣಿಯಾಗಿರಿ, ಗುಣಗ್ರಾಹಿಗಳಾಗಿರಿ, ಗುಣಗಳ ತವರಾಗಿ. ಆಗ ಎಲ್ಲ ಸಮಸ್ಯೆಗಳು ತಾವಾಗಿಯೇ ಹೇಳ ಹೆಸರಿಲ್ಲದೆ ಸರಿದು ಹೋಗುತ್ತವೆ. ಮಹಡಿ ಮನೆ ಕಟ್ಟಿದ್ದು, ಸಂಪತ್ತು ಗಳಿಸಿದ್ದು, ಅನ್ನದಾನ ಮಾಡಿದ್ದು ನೆನಪಿನಲ್ಲಿ ಉಳಿಯದು. ನಾವು ಬಾಳುವಾಗ ನಮ್ಮೊಡನಿರುವವರೆಲ್ಲರನ್ನು ಹೇಗೆ ನಡೆಸಿಕೊಂಡುವೆಂಬುದು ಮಾತ್ರ ಮತ್ತೆ ಮತ್ತೆ ನೆನಪಿನಲ್ಲಿ ಉಳಿಯುವುದು. ಉಂಡುಟ್ಟು ಸುಖಿಸುವುದೇನು ಬಿಡಿ. ಕಡಿಮೆಯಾದರೆ ಪಡೆಯಬಹುದು, ಹೆಚ್ಚಾದರೆ ಕೊಡಬಹುದು. ಆದರೆ ಬದುಕಿಗೆ ಬಣ್ಣ ತುಂಬಿ ಭಾವಪೂರ್ಣಗೊಳಿಸುವ ಪ್ರೀತಿ, ವಾತ್ಸಲ್ಯ, ಮಮತೆ ಹಾಗೂ ಸೌಹಾರ್ದತೆಗಳು ನಾವು ಬಡಿಸುವ ಆಹಾರವಾಗಬೇಕು. ಇವೆಲ್ಲ ಹೆಚ್ಚಾದಲ್ಲಿ ಆರೋಗ್ಯಕ್ಕೇನೋ ಕೆಡಕಾಗದು. ರೋಗಿಗಳನ್ನು ವೈದ್ಯರಲ್ಲಿಗೆ ತೋರಿಸಿದಾಗ ಪೇಷಂಟನ್ನು ಚೆನ್ನಾಗಿ ನೋಡಿಕೊಳ್ಳಿ ಆರಾಮವಾಗುತ್ತದೆಂದು ಹೇಳುವುದನ್ನು ನಾವು ಕೇಳಿದ್ದೇವೆ. ಚೆನ್ನಾಗಿ ನೋಡಿಕೊಳ್ಳುವುದೆಂದರೆ ಈ ಮೊದಲು ನಾವು ಚಿಂತಿಸಿದವುಗಳೇ ಆಗಿವೆ. ಬುದ್ಧ, ಬಸವ, ಗಾಂಧಿ, ಕ್ರೈಸ್ತ, ಪೈಗಂಬರೆಲ್ಲ ಕಲಿತು ದೊಡ್ಡವರಾದವರೇನಲ್ಲ, ಮೌಲ್ಯಯುತ ಬದುಕಿನಿಂದ ದೊಡ್ಡವರಾದವರೆಂಬುದನ್ನು ಅರಿತು ಮಕ್ಕಳನ್ನು ಯೋಗ್ಯ ರೀತಿಯಲ್ಲಿ ಬೆಳೆಸಬೇಕಾಗಿದೆ. ಪರೀಕ್ಷೆಗಳಲ್ಲಿ ಮಕ್ಕಳು 100% ಅಂಕಗಳನ್ನು ಪಡೆಯಲೆಂದು ನಿರೀಕ್ಷಿಸಬೇಡಿ. 100% ಅಂಕಗಳ ಗುಣ ಸಂಪದವನ್ನು ಕಲಿಸುವ ಕಲಿಕೆಯನ್ನು ಕಲಿಸಿರಿ. ಓದದ ಗಿಡ, ಮರ, ಹೂ ಬಳ್ಳಿಗಳೆಲ್ಲ ಹೂ ಹಣ್ಣುಗಳನ್ನು ಕೊಟ್ಟವು. ಸೂರ್ಯಚಂದ್ರರು ಬೆಳಕು ಕೊಟ್ಟರು. ಆದರೆ ಓದಿದ ನಾವೆಲ್ಲ ಜಗತ್ತಿಗೆ ಏನನ್ನು ಕೊಟ್ಟಿರುವೆವೆಂದು ಊಹಿಸೋಣ. ಅಂದಾಗಲೇ ನಮ್ಮ ಗುರಿಯು ಉದಾತ್ತಗೊಳ್ಳಲು ಕಾರಣವಾಗುವುದು. ಹೂವರಳಿ ಸೌಗಂಧ ಹೊರಚೆಲ್ಲುವಂತೆ ಜ್ಞಾನವು ಮನದಲ್ಲಿ ವಿಕಾಸವಾಗಿ ಹೊರಚೆಲ್ಲಬೇಕು. ಎಲ್ಲ ಹೃದಯಗಳನ್ನು ತಂಪು ತಣಿವುಗೊಳಿಸಬೇಕು. ಮನವು ಜ್ಞಾನದಿಂದ ಮಾಗಬೇಕು. ಎಲ್ಲರಿಗೂ ಬೇಕಾದ ಬೆಲ್ಲವಾಗಬೇಕು ನಾವು. ಬೆಲ್ಲವಾಗಬೇಕು. ಬದುಕಿನ ಪ್ರತಿ ಹೆಜ್ಜೆಗಳನ್ನು ಪ್ರಾರಂಭಿಸುವ ಮುನ್ನ ಮನಸ್ಸು ಅದೇಕೋ ಬೇಕು ಬೇಡಗಳೆಂಬ ಗಡಿಯಾರದ ಮುಳ್ಳಿನಂತೆ ಹೊಯ್ದಾಡುತ್ತಲೇ ಇರುತ್ತದೆ. ಮನಸ್ಸಿನ ಚೇಷ್ಟೆಯೇ ಹಾಗೆ ಬಿಡಿ ಎನ್ನುವುದು ಸುಲಭ. ಆದರೆ ಅದನ್ನು ಸರಿದಾರಿಗೆ ತಂದುಕೊಂಡು ಬದುಕನ್ನು ಕಟ್ಟಿಕೊಳ್ಳುವುದಿದೆಯಲ್ಲ, ಅದಕ್ಕೆ ಒಂದಿಷ್ಟು ಪೂರ್ವಾಪರ ಚಿಂತನೆಗಳು, ಒಂದಿಷ್ಟು ಸೂಚನೆಗಳು ಇದ್ದಲ್ಲಿ ಬದುಕು ಸಸಾರವೆನಿಸುವುದು. ಯಾವುದೇ ಸಲಹೆ ಸೂಚನೆಗಳು ಇಲ್ಲವಾದಲ್ಲಿ ಬದುಕು ದುಸ್ತರವೆನಿಸಿ ರಗಳೆ ರಂಪಾಟಗಳ ಸಂಸಾರವಾಗುವುದು. ಅದಕ್ಕೊಂದಿಷ್ಟು ನಿಮಗೆ ಗೊತ್ತಿದ್ದೂ ಮರೆತಿರುವ ಹಾಗೂ ಗೊತ್ತಿಲ್ಲದಿರುವ ಕೆಲವು ಸಲಹೆಗಳನ್ನಿಲ್ಲಿ ನಾನು ಕೊಡ್ತಾ ಇದ್ದೀನಿ. ಎಲ್ಲಿಂದ ಶುರು ಮಾಡೋಣವೆಂದು ಚಿಂತಿಸಿದಾಗ ಹೊಳೆದಿದ್ದು ನಿದ್ದೆ. ಏಕೆಂದರೆ ಆಹಾರದ ನಂತರ ಎಲ್ರಿಗೂ ತುಂಬ ಇಷ್ಟ ಆಗೋದು ನಿದ್ರೆ. ನಿದ್ರೆ ಎಂದೊಡೆ ಅನೇಕರು ಹೇಳಿದ ಅನುಭವದ ಹರಟೆಯ ಪ್ರಾಸಂಗಿಕ ಮಾತಿನ ವಿಚಾರವನ್ನಿಲ್ಲಿ ನೆನೆಯಬಹುದು. ಚಿಂತೆಯಿಲ್ಲದವನಿಗೆ ಸಂತೆಯಲೋ ನಿದ್ದೆ ಎಂಬ ಗಾದೆಯಿಂದ ಹಿಡಿದು ನಿದ್ದೆ ಎಂಬ ನಿಜ ವೈಯಾರಗಿತ್ತಿ ಬುದ್ಧಿ ಇಲ್ಲವೇ ನಿನಗೆ, ಬುದ್ಧಿ ಇಲ್ಲವೇ ನಿನಗೆ ಎಂಬ
ಶಿಶುನಾಳ ಶರೀಫರ ಪದ್ಯದವರೆಗೆ ನಿದ್ರೆ ಎಂದರೆ ಬುದ್ಧಿಗೇಡು ಎಂದೂ, ಅತಿ ನಿದ್ರೆ ಮನುಜನಿಗೆ ಹಾನಿ ಎಂದು ಹಾಗೂ ಮಿತ ನಿದ್ರೆ ಮನೋಲ್ಲಾಸವೆಂದು ಹೇಳುವ ಹಲವು ಮಾತುಗಳನ್ನು ಕೇಳಿರುವೆವು. ಆದರೆ ಅದಕ್ಕೆ ಬೇಕಾದ ಕೆಲವು ಉಪಯುಕ್ತ ಕಿರು ಸಲಹೆಗಳನ್ನು ಸಾಧಕರ ಹಿತದೃಷ್ಟಿಯಿಂದ ನಾವಿಲ್ಲಿ ಹಂಚಿಕೊಳ್ತಿದ್ದೇವೆ. ಮಲಗುವ ಮುನ್ನ ನಿಮಗೆ ನೀವೇ ಪ್ರಾಮಾಣಿಕವಾಗಿ ಒಂದು ಪ್ರಶ್ನೆಯನ್ನು ಕೇಳಿಕೊಳ್ಳಿ. ಬಾಳ ಗುರಿಯ ಬಗೆಗೆ ಏನು ಮಾಡಿರುವೆ ಎಂದು. ಕಳೆದು ಹೋಗುತ್ತಿರುವ ಪ್ರತಿದಿನದ ಪ್ರತಿ ಹೆಜ್ಜೆಗಳ ಅರಿವು ಮನದಲ್ಲಿದೆಯೇ ಎಂದು ಪರೀಕ್ಷಿಸಿ ಮನವನ್ನು ಮುಂದಿಟ್ಟುಕೊಂಡು ಮಿತವಾದ ಹಾಗೂ ಮೆಲು ಧ್ವನಿಯಿಂದ ಮನಸ್ಸಲ್ಲೇ ಹೇಳಿಕೊಳ್ಳಲು ಸಾಧ್ಯವಾದ ಒಂದು ಪ್ರಾರ್ಥನೆಯನ್ನು ಮಾಡಿ. ನೀವು ಕಳೆದ ಈ ದಿನದ ಸಾರ್ಥಕತೆಯ ತೃಪ್ತಿಕರ ಹಾಗೂ ಧನ್ಯತೆಯ ಭಾವವನ್ನು ಮೆಲುಕು ಹಾಕುತ್ತಾ ಮಲಗಿರಿ. ಅವರವರ ದೈಹಿಕ ಶ್ರಮ ಹಾಗೂ ವಯೋಮಾನಕ್ಕನುಸಾರವಾಗಿ ಕನಿಷ್ಠ 6-7 ಗಂಟೆಗಳ ಸುಖ ನಿದ್ರೆ ನಿಮ್ಮಲ್ಲಿ ಹೊಸತನ, ಹುರುಪು ಹಾಗೂ ಲವಲವಿಕೆಗಳನ್ನು ಕೊಟ್ಟು ಮುಂಜಾನೆ ನೀವು ಪ್ರಫುಲ್ಲಿತರಾಗಿ ಎಚ್ಚರಗೊಳ್ಳುವಿರಿ. ನಿದ್ದೆಯಲ್ಲಿ ಮೆದುಳಿನ ಅನೇಕ ಚಟುವಟಿಕೆಗಳು ಚುರುಕುಗೊಂಡು ಮನೋವಿಕಾಸವಾಗುವುದಲ್ಲದೆ ಸೃಜನಶೀಲತೆಯು ಹೆಚ್ಚುವುದು. ಮುಂಜಾನೆ ಕಣ್ಣು ಬಿಡುವ ಮುನ್ನ ಆ ದಿನದ ನಮ್ಮ ಗುರಿಯ ಕಡೆ ಸಾಗಬೇಕಾದರೆ ಕೆಲ ಸೂಚನೆಗಳನ್ನು ಮನಸ್ಸಿನಲ್ಲಿ ಕೊಡಬೇಕು. ಇಡೀ ದಿನದ ಕಾರ್ಯಕ್ರಮಗಳ ಮುಖ್ಯ ಅಂಶಗಳನ್ನು ಯಶಸ್ವಿ ಭಾವದಿಂದ ಮನದಲ್ಲಿ ಕಲ್ಪಿಸಿಕೊಂಡು ಈ ದಿನ ಶುಭ ದಿನ, ಎಲ್ಲವೂ ಶುಭವೇ ಆಗುವುದು ಎಂಬ ಸಕಾರಾತ್ಮಕ ಹಾಗೂ ಭರವಸೆಯ ಮನಸ್ಸಿನೊಂದಿಗೆ ಪ್ರಫುಲ್ಲಿತರಾಗಿ ಕಣ್ತೆರೆದು ದಿನಚರಿಯನ್ನು ಆರಂಭಿಸಿರಿ. ಹಿಂದಿನ ಕಾಲದಲ್ಲಿ ಎಲ್ಲರೂ ಮುಂಜಾನೆ ಎದ್ದೊಡನೆ ಎರಡೂ ಕೈಗಳನ್ನು ಪರಸ್ಪರ ಉಜ್ಜಿ ಪ್ರಾರ್ಥನಾ ಭಾವದಿಂದ ಕರಗಳೆರಡನ್ನೂ ಮುಖದ ಮುಂದೆ ಹಿಡಿದು ಕರಾಗ್ರೇ ವಸತೆ ಲಕ್ಷ್ಮೀ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತಿಯೇ ಗೌರಿ, ಪ್ರಭಾತೆ ಕರದರ್ಶನಂ ಎಂದು ಹೇಳುತ್ತಾ ವಂದಿಸಿ ಮುಂದಿನ ಕೆಲಸಗಳಿಗೆ ಮುಖ ಮಾಡುತ್ತಿದ್ದರು. ಆದರೆ ಇಂದು ದಿನವಿಡೀ ಅತ್ಯಾಸೆ ಮಹತ್ವಾಕಾಂಕ್ಷೆಗಳನ್ನೇ ತುಂಬಿಕೊಂಡು ಮಲಗಿದ ಮನುಜರಿಗೆ ಮುಂಜಾನೆಯ ಆ ಶ್ಲೋಕ ಎಲ್ಲಿಂದ ನೆನಪಾದೀತು? ಒಂದು ವೇಳೆ ನೆನಪಾದರೆ ಅದು ಕರಾಗ್ರೆ ವಸತೆ ಕಾಫಿ, ಕರಮಧ್ಯೆ ನ್ಯೂಸ್ ಪೇಪರ್, ಕರಮೂಲೆ ಸ್ಥಿತಿಯೇ ರಿಮೋಟ್, ಪ್ರಭಾತೆ ದೂರದರ್ಶನಂ ಎಂದಾಗಬಹುದು ಅಲ್ವೇ? ಹಾಗಿದೆ ನಮ್ಮ ಇಂದಿನ ಪರಿಸ್ಥಿತಿ. ಇನ್ನೊಂದು ಮಾತು, ಒಂದು ಚೀನಿ ಗಾದೆ ಇದೆ, ಯಾವ ವ್ಯಕ್ತಿಗೆ ಜೀವನದಲ್ಲಿ ಕನಸುಗಳು ಇರೋದಿಲ್ವೋ ಆತ ಕನಸುಗಳು ಇರುವ ಇನ್ನೊಬ್ಬನಿಗಾಗಿ ದುಡಿಯುತ್ತಾನಂತೆ. ಅಂದರೆ ಇದು ಮಲಗಿ ನಿದ್ರಿಸುವಾಗ ಕಾಣುವ ಕನಸಲ್ಲ. ಯಾವ ಕನಸು ನಮ್ಮನ್ನು ಮಲಗಲು ಬಿಡಲಾರದೋ ಆ ಗುರಿಯನ್ನು ಸಾಕಾರಗೊಳಿಸಿಕೊಳ್ಳಬಲ್ಲ ಕನಸಿನ ಧ್ಯಾನವಿರಲಿ. ಹಾಗೆಯೇ ಊಟಕ್ಕೆ ಕೂರುವ ಮುನ್ನ ಭಕ್ತಿ ಭಾವ ಶಾಂತ ಮನಸ್ಥಿತಿ ಇರಲಿ, ಅದರೊಂದಿಗೆ ಒಂದು ಪ್ರಾರ್ಥನೆ ಇರಲಿ. ಅದರಿಂದ ನಮ್ಮ ದೇಹದಲ್ಲಿ ನವರಸಗಳ ಅರಸ ಶಾಂತರಸವು ವೃದ್ಧಿಯಾಗಿ ಅದು ದೇಹ ಮನಗಳನ್ನು ಹಾಗೂ ಅದರ ವೈಪರೀತ್ಯಗಳನ್ನು ಸಮಸ್ಥಿತಿಗೆ ತರುವುದು. ಪಚನಕ್ರಿಯೆಗೆ ಪೂರಕವಾದ ಎಲ್ಲ ಅನ್ನರಸಗಳು ಸಮಪ್ರಮಾಣದಲ್ಲಿ ಉತ್ಪತ್ತಿಯಾಗಿ ಜಠರವನ್ನು ಸೇರಿ ಸಂಪೂರ್ಣವಾಗಿ ಜೀರ್ಣಗೊಂಡು ಅನ್ನದಿಂದ ಪ್ರಾಣ ಹುಟ್ಟಿ ಆ ಪ್ರಾಣದಿಂದ ಒಳ್ಳೆಯ ಮನಸ್ಸು ಹುಟ್ಟಿ ಮನದಲ್ಲಿ ಒಳ್ಳೆಯ ಭಾವನೆಗಳು ಆಲೋಚನೆಗಳು ಮೂಡಿ ನಿಮ್ಮ ಸಾಧನೆಗೆ ಪೂರಕವಾಗುವ ಸುಮನ ತಯಾರಾಗುವುದು. ಜೈಸಾ ಅನ್ ವೈಸಾ ಮನ್ ಎಂಬ ಗಾದೆ ನೀವು ಕೇಳೇ ಇರ್ತೀರಿ. ಹೀಗಲ್ಲದೆ ಅನ್ಯ ಮನಸ್ಕರಾಗಿ ಟಿವಿ ನೋಡ್ತಾ ದುಃಖ ಚಿಂತೆ ವ್ಯಸನಗಳಲ್ಲಿರುವಾಗ ಆಹಾರವನ್ನು ಸ್ವೀಕರಿಸಿದರೆ ಅದು ಪ್ರಸಾದವಾಗುವ ಬದಲು ನಂಜಾಗಿ, ರಕ್ತವಾಗುವ ಬದಲು ಮಲವಾಗಿ ಪ್ರಯೋಜನಕ್ಕೆ ಬಾರದೆ ವಿಸರ್ಜನೆಯಾಗಿ ದೇಹ ಮನಗಳು ರೋಗದ ಗೂಡಾಗುವು. ಇಲ್ಲಿ ಮಾಡಬೇಕಾದುದೇನೆಂದರೆ ಕುಟುಂಬದ ಎಲ್ಲ ಸದಸ್ಯರು ಒಟ್ಟುಗೂಡಿ ಸಂತಸ ಭಾವದಿಂದ ಪ್ರಸಾದವನ್ನು ಸ್ವೀಕರಿಸಿದಾಗ ದೇಹಾರೋಗ್ಯದ ಜೊತೆಗೆ ಕೌಟುಂಬಿಕ ಆರೋಗ್ಯವೂ ಚೆನ್ನಾಗಿರುವುದು. ಕೋಪ ತಾಪ ಚಿಂತೆ ವ್ಯಸನಗಳಿದ್ದಾಗ ಊಟ ಮಾಡುವುದು ಬೇಡವೇ ಬೇಡ. ಅನ್ನವನ್ನು ಅನ್ನವೆನ್ನದೆ ಅಂತಸ್ಥ ಪರಮಾತ್ಮನಿಗೆ ನೀವು ಸಮರ್ಪಿಸುವ ಪ್ರಸಾದವೆಂದು ಭಾವಿಸಿದಾಗ, ಸ್ವೀಕರಿಸಿದಾಗ ಅದೇ ಅನ್ನದಿಂದ ಜ್ಞಾನಮನ ಹುಟ್ಟುವುದು. ಕೊನೆಯದಾಗಿ ಹೇಳಬೇಕೆಂದರೆ ತಿನ್ನುವುದಕ್ಕಾಗಿ ಬದುಕುವುದು ಬೇಡ, ಬದುಕಿನ ಗುರಿ ಸಾಧನೆಗಾಗಿ ತಿನ್ನೋಣ. ಹಿತ ಮಿತ ಋತುಮಾನಕ್ಕನುಸಾರವಾಗಿ ಹಿತವಾದ ಹಾಗೂ ಸಾತ್ವಿಕವಾದ ಆಹಾರವನ್ನು ಮಿತವಾಗಿ ಕಾಲಕಾಲಕ್ಕೆ ತಿನ್ನುವ ಅಭ್ಯಾಸ ರೂಢಿಸಿಕೊಳ್ಳೋಣ. ಅದಕ್ಕೊಂದು ಪ್ರಮಾಣವಿರಲಿ. ಹೊಟ್ಟೆಯ ಪೂರ್ಣ ಭಾಗದಲ್ಲಿ 4 ಭಾಗ ಊಹೆ ಮಾಡಿಕೊಳ್ಳಿ. ಆ 1/4 ಭಾಗಕ್ಕೆ ಹಣ್ಣು ತರಕಾರಿ, 1/2 ಭಾಗಕ್ಕೆ ಧಾನ್ಯಗಳು,
ಮತ್ತೊಂದು ಮೂರನೆಯ ಭಾಗಕ್ಕೆ ನೀರು, ಆ ಕೊನೆಯ ಕಾಲು ಭಾಗ ಹಾಗೆ ಇರಲಿ, ಅಂದರೆ ಗಾಳಿಯ ಸಂಚಾರಕ್ಕೆ ಜಾಗವಿರಲಿ. ಹೀಗಾದಾಗ ಪಚನಕ್ರಿಯೆ ಚೆನ್ನಾಗಿ ಆಗಿ ನಮ್ಮ ಬದುಕು ಆರೋಗ್ಯಪೂರ್ಣವಾಗುವುದು. ನಾವು ಮಾಡುವ ಹಿತ ಮಿತ ಋತು ಭೋಜನದಲ್ಲಿದೆ ನಮ್ಮ ಆರೋಗ್ಯದ ಗುಟ್ಟು. ಹಾಗೆಯೇ ಯಾವುದೇ ಕೆಲಸವನ್ನು ಪ್ರಾರಂಭಿಸುವ ಮುನ್ನ ಕಾಯಕವೇ ಕೈಲಾಸವೆಂಬ ಬಸವಣ್ಣನವರ ಅಮರವಾಕ್ಯದ